ಗುಡ್ ಮಾರ್ನಿಂಗ್ ಆಲ್ ಲಿಟಲ್ ಮಾಸ್ಟರ್ಸ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಮೊದಲಿಗೆ ನಮ್ಮ ಗುರುಗಳು ಹೇಳ್ತಾ ಕಾರ್ಯಕ್ರಮ ಶುರು, 20 ನಿಮಿಷ ದಿನ ಇರುತ್ತೆ. ನಂತರ ಕನಕ ಮೇಡಮ್ ಅವರು ಕರ್ಮ ಸಿದ್ಧಾಂತ ಬಗ್ಗೆ ಒಂಚೂರು ಮಾಹಿತಿ ಹಂಚ್ಕೊಂತಾರೆ. ಮತ್ತೆ ಸಾವಿತ್ರಿ ಮೇಡಮ್ ಅವ್ರು ಬರ್ತಾರೆ, ಅವರು ನಿಮ್ಗೆ ನೀತಿ ಕಥೆಗಳನ್ನ ಹೇಳ್ತಾರೆ. ಮೊದಲಿಗೆ ಧ್ಯಾನ ಮಾಡೋಣ. ಕನಕ ಮೇಡಮ್ ಅವರು ಗೈಡ್ಲೈನ್ ಕೊಡ್ತಾರೆ, ಅದೇ ರೀತಿ ನೀವು ಧ್ಯಾನ ಮಾಡಬೇಕು. ಹಾ ಮೇಡಮ್, ಶುರು ಮಾಡೋಣ. ಪ್ಲೀಸ್ ವೆಲ್ಕಮ್ ಟು ಕ್ಲಾಸ್. ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ನಮ್ಮೆಲ್ಲರ ಮೈತ್ರೇಯ ಪ್ರೀತಿಯ ಬುದ್ಧ ಗುರುಗಳಾಗಿರುವಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಸಾರ್ ಅವರ ಪಾದಾರ್ವಿಂದ ನಮಸ್ಕಾರಗಳನ್ನ ತಿಳಿಸ್ತಾ, ಮಧ್ಯದಲ್ಲಿ ಯಾರು ಮಾತಾಡಬಾರ್ದು. ನಾನು ಸೂಚನೆ ಕೊಡ್ತಾ ಇರ್ತೀನಿ, ಆ ಸೂಚನೆನ ನೀವು ಫಾಲೋ ಮಾಡ್ಬೇಕಾಗತ್ತೆ ಮಕ್ಕಳ. ಸೊ ಹಾಯ ಕುತ್ಕೊಳ್ಳಿ, ಚೇರ್ ಮೇಲೆ ಆದ್ರೂ ಕುತ್ಕೊಳ್ಳಿ, ಸೋಫಾದಲ್ಲಾದ್ರೂ ಕುತ್ಕೊಳ್ಳಿ, ಅಥವಾ ಕೆಳಗಡೆ ನೆಲದ ಮೇಲೆ ಚಪ್ಪಂಕಾಲ ಆದ್ರೂ ಹಾಕೊಂಡು ಕುತ್ಕೊಳ್ಳಿ. ಚಪ್ಪಂಕಾಲ ಹಾಕೊಂಡು ಕುತ್ಕೊಂಡ್ರೆ ಕೈ ಬೆರಳನ್ನ ಲಾಕ್ ಮಾಡ್ಕೊಳ್ಳಿ, ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ ಎರಡು ಕೈ. ಚೇರ್ ಮೇಲೆ ಕೂತಿದ್ರೆ ಇಳಿ ಬಿಟ್ಟಿರುವ ಪಾದವನ್ನ ಕತ್ರಿ ಹಾಕೊಳ್ಳಿ, ಕೈನ ಲಾಕ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಮುಚ್ಕೊಳ್ಳಿ. ನಾವು ಕಣ್ಣು ಮುಚ್ಕೊಳ್ಳೋದ್ರಿಂದ 80% ಎನರ್ಜಿ ನಮ್ಮೊಳಗಡೆನೆ ಇರುತ್ತೆ. ಕೈ ಕಾಲು ಲಾಕ್ ಮಾಡೋದ್ರಿಂದ 20% ಎನರ್ಜಿ ನಮ್ಮಲ್ಲೇ ಇರುತ್ತೆ ಮಾಸ್ಟರ್ಸ್. ಸೊ ನಾ ಹೇಳೋವರೆಗೂ ಕಣ್ ಬಿಡ್ಬೇಡಿ, ಹಾಗೇನೆ ಕೇಳಿಸ್ಕೊಂಡು ನಾ ಕೊಡೋ ಸೂಚನೆನ ಫಾಲೋ ಮಾಡಿ. ಓಕೆನಾ ಮೇಡಮ್? 20 ಮಿನಿಟ್ಸ್ ಧ್ಯಾನ ಮೇಡಮ್. ಹಾ ಮೇಡಮ್, ನೀವು ಓಕೆ ಹೇಳ್ಬಿಡಿ, ಟೈಮ್ ನೋಡ್ಕೊಂಡು. ಓಕೆ ಮ್ಯಾಮ್. ಓಕೆ ಮಾಸ್ಟರ್ಸ್, ಹಾಯ ಕುತ್ಕೊಳ್ಳಿ. ನಿಧಾನಕ್ಕೆ ಕಣ್ಣೆರಡನ್ನ ಮುಚ್ಕೊಳ್ಳಿ. ಯಾವುದೇ ಆತುರ ಬೇಡ, ಜಸ್ಟ್ ರಿಲ್ಯಾಕ್ಸ್ ಯುವರ್ ಬಾಡಿ, ರಿಲ್ಯಾಕ್ಸ್. ನಾನು ಪಾರ್ಟ್ಸ್ ಆಫ್ ದ ಬಾಡಿ ಹೇಳ್ತಾ ಬರ್ತೀನಿ, ನಿಮ್ಮ ಗಮನನ ಆ ಕಡೆ ಕೊಟ್ಕೊಂಡು ಬನ್ನಿ ಮಕ್ಕಳ. ಸೊ ದೇಹವೆಲ್ಲ ರಿಲ್ಯಾಕ್ಸ್ ಮಾಡಿ, ಎಲ್ಲೂ ಬಿಗಿತ ಬೇಡ, ಹಾಯ ಕುತ್ಕೊಳ್ಳಿ. ಲೀಲಾ, ಕಣ್ ಮುಚ್ಕೊಂಡು ಕುತ್ಕೊಬೇಕು. ಕಣ್ಮುಚ್ಚಿ ನಾ ಹೇಳೋವರ್ಗುನು ತೆಗಿಬಾರ್ದು. ನಾ ಹೇಳದ್ನಲ್ಲ, 80% ಎನರ್ಜಿ ಸೇವ್ ಆಗತ್ತೆ ಕಣ್ ಮುಚ್ಕೊಳ್ಳೋದ್ರಿಂದ. ಪಾದ, ಪಾದದ ಬೆರಳು, ಮೊಣಕಾಲು, ಮೊಣಕಾಲು ಚಿಪ್ಪು, ಮೀನು ಖಂಡಗಳು, ರಿಲ್ಯಾಕ್ಸ್. ಕೈ, ಕೈ ಬೆರಳು, ಮೊಣಕೈ, ಭುಜ, ತೋಳು, ವಿಶ್ರಾಂತಿ. ಹೊಟ್ಟೆ, ಕಿಬ್ಬೊಟ್ಟೆ, ಲೀಲಾ ಹೊಟ್ಟೆಗಳು, ರಿಲ್ಯಾಕ್ಸ್. ಕುತ್ಕೊಂಬೇಕು. ಬೆನ್ನು, ಬೆನ್ನಿನ ಮೂಳೆ, ವಿಶ್ರಾಂತಿ. ಕುತ್ತಿಗೆ, ಕುತ್ತಿಗೆ ಸ್ನಾಯುಗಳು, ವಿಶ್ರಾಂತಿ. ಕೈನ ಲಾಕ್ ಮಾಡ್ಕೊಬೇಕು. ಯಾರ ಕೈ ಲಾಕ್ ಮಾಡಿದ್ರು, ಎಲ್ಲ ಕೈ ಲಾಕ್ ಮಾಡ್ಕೊಳ್ಳಿ. ತಲೆ, ತಲೆಯ ಭಾಗಗಳು, ವಿಶ್ರಾಂತಿ. ಕಣ್ ಮುಚ್ಚಿರ್ಬೇಕು, ಕೈ ಲಾಕ್ ಬಿಡಬಾರ್ದು. ನಾ ಹೇಳೋ ಕಡೆ ನಿಮ್ಮ ಗಮನನ ಹರಿಸಿ, ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ರಿಲ್ಯಾಕ್ಸ್. ಪಾದದ ಬೆರಳಿನಿಂದ ತಲೆಯ ಕೊನೆಯವರೆಗೂ ನಿಮ್ಮ ದೇಹವನ್ನ ಒಂದ್ಸಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮಾಸ್ಟರ್ಸ್.
ಯಾವುದೇ ಯೋಚನೆ ಬೇಡ, ಯಾವುದೇ ಚಿಂತೆ ಬೇಡ. ಈ ಒಂದು 20 ನಿಮಿಷ ನಮ್ಮನ್ನ ನಾವು ಮರ್ತು ಬಿಡೋಣ. ಶ್ವಾಸವನ್ನ ಗಮನಿಸಿ, ನಿಮ್ಮ ಒಳ ಹೋಗುವ ಉಸಿರು ನಿಮ್ಮ ಹೊರ ಬರುವ ಉಸಿರಿನ ಜೊತೆ ಇರಿ ಮಾಸ್ಟರ್ಸ್. ಧ್ಯಾನ ಅತ್ಯಂತ ಸುಲಭ, ಯಾವುದೇ ಮೂರ್ತಿ ರೂಪ ಬೇಡ, ನಾಮಸ್ಮರಣೆ ಬೇಡ, ಜಪ ಬೇಡ, ಕೇವಲ ನಿಮ್ಮ ಶ್ವಾಸ ಗುರುವನ್ನ ಗಮನಿಸಿ ಮಾಸ್ಟರ್ಸ್. ಹೊರಗಿನ ಪ್ರಪಂಚ ಎನರ್ಜಿ ವೇಸ್ಟ್ ಆಗತ್ತೆ, ನಮ್ಮ ಒಳ ಪ್ರಪಂಚ ಅದೇ ಧ್ಯಾನ. ಅದರ ಯೊನ್ ನಮ್ಮ ಒಳ ಪ್ರಪಂಚದ ಒಳಗೆ ಹೋಗ್ಬೇಕು ಅಂದ್ರೆ ನಮ್ಮ ಉಸಿರನ್ನ ಗಮನಿಸ್ಬೇಕು ಮಾಸ್ಟರ್ಸ್. ಬಿಡ್ಬೇಡಿ, ಕೈಲಿ ಹಾಕ್ಬಿಡ್ಬೇಡಿ. ಅಬ್ಸರ್ವ್ ಯುವರ್ ಬ್ರೀತ್, ನಾರ್ಮಲ್ ನ್ಯಾಚುರಲ್ ಕೂಲ್ ಬ್ರೀತ್. ಸಹಜವಾದ ಉಸಿರಾಟದೊಂದಿಗೆ ಇರಿ ಮಾಸ್ಟರ್ಸ್. ಬುದ್ಧ ಭಗವಾನರು ಕಂಡುಕೊಂಡಂತ ಧ್ಯಾನ ಮಾರ್ಗ ಆನಾಪಾನ ಸತಿ ಮಾರ್ಗ. ಆ ಮಾರ್ಗವನ್ನ ನಮ್ಮ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಇಡೀ ಪ್ರಪಂಚಕ್ಕೆ ಹೇಳ್ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ಅಂತ ಧ್ಯಾನವನ್ನ ನಾವು ಮಾಡ್ತಾ ಇದ್ದೀವಿ. ಅವರವರ ವಯಸ್ಸಿನಷ್ಟು ನಿಮಿಷ ತಪ್ಪದೇ ಧ್ಯಾನ ಮಾಡಬೇಕು. ಕಣ್ಣನ್ನು ಬಿಡಬೇಡಿ, ಶ್ವಾಸಾನುಸಂಧಾನ. ಹಲೋ, ಬಿಡಬೇಡಿ. ಉಸಿರಾಟದೊಂದಿಗೆ ಇರಿ. ಶ್ವಾಸಾನುಸಂಧಾನ.
ಕಣ್ಣನ್ನ ಬಿಡಬೇಡಿ. ಕಣ್ ಬಿಡಬಾರ್ದು ಯಾರೂನು. ಸಹಜವಾದ ಉಸಿರಾಟ. ಶ್ವಾಸಾನುಸಂಧಾನ. ಜಸ್ಟ್ ರಿಲ್ಯಾಕ್ಸ್. ಬಿ ವಿತ್ ಯುವರ್ ಬ್ರೆತ್. ಯಾವ್ದು ಕುತ್ಕೊಳ್ಳಿ. ಕಣ್ಬಿಡ್ಬಾರ್ದು ಕಣ್ಬಿಡ್ಬಾರ್ದು, ನಾ ಹೇಳೋವರೆಗೂ ಕೇಳೋವರೆಗೂ. ಕೊನೆಯ 5 ನಿಮಿಷ. ಅಬ್ಸರ್ವರಿ ಆತ್ಮನಿಶ್ಚಲ ವಿರಲು ಪರಮಾತ್ಮನಿಶ್ಚಯವಿರುವ ನಿನ್ನಾತ್ಮನಿಶ್ಚಲ ವಿರಲು ಪರಮಾತ್ಮನಿಶ್ಚಯವಿರುವ ಬಣ್ಣ ಬಣ್ಣದ ಹೂಗಳಿರಲು ಬಣ್ಣ ಬಣ್ಣದ ಹೂಗಳಿರಲು ಪೂಜೆಗೆ ರಂಗುಗಳಿವೆಯೇನು ಬಣ್ಣದ ಹೂವೇ ನನ್ನಾತ್ಮ ಪೂಜೆಯೆಂಬುದೇ ಪರಮಾತ್ಮ ನನ್ನಾತ್ಮನೀಶಲವಿರಲು ಪರಮಾತ್ಮನೀಶಯವಿರುವ ಅಂಕುಡೊಂಕುವಿಗಳು ಕಪ್ಪುಗಿಗಿರಲು ಅಂಕುಡೊಂಕುಗಳು ಕಪ್ಪಿಗೆ ಇರಲು ಒಳಗಡೆ ಇರುವ ಸಿಹಿಯು ಡೊಂಕೇನು ಡೊಂಕಿನ ಕಬ್ಬೇ ನನ್ನಾತ್ಮ ಸಮನದ ಸಿಹಿಯೇ ಪರಮಾತ್ಮ ಡೊಂಕಿನ ಕಬ್ಬೇ ನನ್ನಾತ್ಮ ಸಮನದ ಸಿಹಿಯೇ ಪರಮಾತ್ಮ ನನ್ನಾತ್ಮನೀಶಲವಿರಲು ಪರಮಾತ್ಮನೀಶಯವಿರುವ ಬಣ್ಣ ಬಣ್ಣದ ಹಲೋ ಇರಲು ಮೇಡಮ್, ಜಾಯ್ನ್ ಆಗಿದ್ರಾ? ಬಣ್ಣ ಬಣ್ಣದ ಇರಲು ಹೌದಾ? ಓಕೆ ಓಕೆ ಬಣ್ಣವು ಓಕೆ. ಯಾರೋ ಇಬ್ರು ಬಿಳಿ ನೊರೆ ಹಾಲೇ ಪರಮಾತ್ಮ
ಹಾಲು ಎಂಬುದೇ ನನ್ನಾತ್ಮ, ನನ್ನಾತ್ಮನೀ ಶೆಲವಿರಲು, ಪರಮಾತ್ಮನೀ ಶಯವಿರುವ, ನನ್ನಾತ್ಮನೀ ಶೆಲವಿರಲು, ಪರಮಾತ್ಮನೀ ಶಯವಿರುವ. ಬಿ ವಿತ್ ಯುವರ್ ಬ್ರಾತ್. ಕೊನೆಯ ಒಂದು ನಿಮಿಷ ಹಾಗೆ ಕೂತ್ಕೊಳ್ಳಿ. ಲಾಸ್ಟ್ 1 ಸೆಕೆಂಡ್, ಲಾಸ್ಟ್ 10 ಸೆಕೆಂಡ್. ಕೊನೆಯ 10 ನಿಮಿಷ, 10, 8, 7, 6, 5, 4, 3, 2, 1, 0. ಮಕ್ಕಳ ನಿಧಾನಕ್ಕೆ ನಿಮ್ಮ ಎರಡೂ ಕೈನ ಕಣ್ಮೇಲೆ ಇಟ್ಕೊಳ್ಳಿ. ಸ್ಲೋಲಿ ಸ್ಲೋಲಿ ನಿಧಾನಕ್ಕೆ ಎರಡು ಕೈ ಕಣ್ಮೇಲೆ ಇಟ್ಕೊಳ್ಳಿ. ಕೈ ಏನು ಉಜ್ಜಬೇಡಿ. ಅಂಗೈನ ಮುಂದೆ ಚಾಚಿ ಮುಗುಳ್ನಗೆಯೊಂದಿಗೆ ಕಣ್ಣನ್ನ ಬಿಟ್ಟು ಅಂಗೈ ನೋಡಿ ಮಾಸ್ಟರ್ಸ್. ಅದ್ಭುತವಾದ ಧ್ಯಾನಕ್ಕೆ ಕೃತಜ್ಞತೆಯನ್ನ ಚಪ್ಪಾಳೆ ಮೂಲಕ ಸಲ್ಲಿಸೋಣ ಮಾಸ್ಟರ್ಸ್. ಜೋರಾಗಿ ಕ್ಲಾಪ್ ಮಾಡಿ, ಎಲ್ಲರೂ ಕ್ಲಾಪ್ ಮಾಡಿ ಒಂದ್ಸರಿ. ಗೋ ಮಾತೆಗೆ, ಎತ್ತ ತಂದೆ ತಾಯಿಗಳಿಗೆ, ಕನಕ ಮ್ಯಾಮ್ ಮ್ಯೂಟ್ ಆಗಿದೆ ನೋಡಿ. ಎಸ್ ಎಸ್ ಮಾಸ್ಟರ್ಸ್, ಎಲ್ಲರಿಗೂ ಎಲ್ಲರಿಗೂ ಕ್ಲಾಪ್ ಮಾಡ್ತಾ ಕೃತಜ್ಞತೆಗಳನ್ನು. ತುಂಬಾ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಯಾವುದೇ ಮಧ್ಯದಲ್ಲಿ ಯಾರು ಅನ್ಮ್ಯೂಟ್ ಮಾಡ್ಕೊಂಬೇಡಿ, ಮೇಡಮ್ ಹೇಳೋದನ್ನೆಲ್ಲ ಕೇಳಿಸ್ಕೊಂಬೇಕು ಆಯ್ತಾ. ಮಧ್ಯದಲ್ಲಿ ಮ್ಯೂಟ್ ಮಾಡಿ ನೀವು ಡಿಸ್ಟರ್ಬ್ ಮಾಡಿದ್ರೆ ಬೇರೆಯವ್ರಿಗೆ ಏನ್ ಹೇಳ್ತಿದಾರೆ ಅಂತ ಅರ್ಥ ಆಗಲ್ಲ. ಎಲ್ಲ ಜಾನ್ ಮಕ್ಳಲ್ವಾ, ಎಲ್ಲ ಸೈಲೆಂಟ್ ಆಗಿ ಕುತ್ಕೊಂತಿರ ತಾನೆ. ಈಗ ಮೇಡಮ್ ಹೇಳ್ತಾರೆ ಟಾಪಿಕ್ಕು, ಅದನ್ನ ಕೇಳಿಸ್ಕೊಳ್ಳೋಣ. ಓಕೆ ಓಕೆ. ಸೊ ಯಾ ಮೇಡಮ್ ಎಲ್ಲ ಹೇಳಿದ್ಮೇಲೆ ಕ್ವಶನ್ಸ್ ಕೇಳಿ ಅಂತಾರೆ, ಇಲ್ಲ ಡೌಟ್ಸ್ ಕೇಳಿ ಅಂತಾರಲ್ಲ, ಆವಾಗ ಮಾತ್ರ ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು. ಅದು ಯಾರು ಹ್ಯಾಂಡ್ ರೈಸ್ ಮಾಡ್ತಾರೋ ಅವ್ರಿಗೆ ಅನ್ಮ್ಯೂಟ್ ಮಾಡ್ತೀವಿ. ಓಕೆನಾ? ಸೊ ಎಲ್ಲ ಜಾನ್ ಮಕ್ಳಲ್ವಾ, ಎಲ್ಲರಿಗೂ ಇವಾಗ ಯಾರು ಸೈಲೆಂಟ್ ಆಗಿ ಕುತ್ಕೊಂತಾರೋ ಅವ್ರು ಮಾರ್ಕ್ಸ್ ಕೊಡ್ತಾರೆ ಮೇಡಮ್. ಯಾರು ಸ್ಟಾರ್ಸ್ ಬೇಕಾ ಬೇಡ್ವಾ? ಬೇಕು ಮ್ಯಾಮ್, ಬೇಕು. ಸೊ ಸೈಲೆಂಟ್ ಆಯ್ತಾ? ಓಕೆ, ಸ್ಟಾರ್ಟ್ ಬೇಕು ಅಂದ್ರೆ ಸೈಲೆಂಟ್ ಆಗಿರ್ಬೇಕು. ಮಧ್ಯೆ ಮಧ್ಯೆ ಮ್ಯೂಟ್ ಮಾಡಿ ಮಾಡಿ ಮಾತಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು ಆಯ್ತಾ? ಓಕೆ, ಈಗೆಲ್ಲ ಅನ್ಮ್ಯೂಟ್ ಆಗಿರ್ತಾರೆ. ಓಕೆ, ಸ್ಟಾರ್ಟ್ ಮಾಡಲ್ವಾ ಈಗ? ಮೇಡಮ್ ಹೇಳ್ತಾರೆ. ಎಸ್ ಮ್ಯಾಮ್. ಹಾ ಮೇಡಮ್. ಎಸ್ ಮ್ಯಾಮ್. ಎಸ್ ಮ್ಯಾಮ್. ಓಕೆ, ನನ್ನ ಹೆಸರು ಕನಕಮ್ಮ ಅಂತ, ನಾನು ಬಂಗಾರಪೇಟೆಯಲ್ಲಿ ಇದ್ದೀನಿ. ಸೊ ಈ ದಿನ ಈ ಅವಕಾಶವನ್ನ ಕೊಟ್ಟಿರೋದಕ್ಕೆ ವ್ಯವಸ್ಥಾಪಕರಿಗೆ ನನ್ನ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಎಲ್ಲ ಮಕ್ಕಳಿಗೂ ನನ್ನ ವಂದನೆಗಳನ್ನ ತಿಳಿಸ್ತಾ, ಇವತ್ತು ಕರ್ಮ ಅಂದ್ರೆ ಏನು ಅಂತ ನೋಡೋಣ. ಕರ್ಮ ಅಂತಂದ್ರೆ ಕೆಲಸ, ಕರ್ಮ ಅಂತಂದ್ರೆ ಕೆಲಸ. ನಾವು ಏನೇ ಕೆಲಸ ಮಾಡಿದ್ರು ಅದು ಕರ್ಮ ಅಂತ ಹೇಳ್ತೀವಿ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಗೇನಾದ್ರೂ ಕಷ್ಟ ಬಂದಾಗ ಮಾತ್ರ ಕರ್ಮ ಅಂತ ಬಳಸ್ತೀವಿ. ನಮಗೆ ದುಃಖ ಆದಾಗ, ನೋವಾದಾಗ, ಅಯ್ಯೋ ಎಲ್ಲ ನನ್ನ ಕರ್ಮ ಅಂತ ಹೇಳ್ತೀವಿ.
ಆದ್ರೆ ನಿಜವಾದ ಅರ್ಥ ಕರ್ಮ ಅಂದ್ರೆ ಕೆಲಸ, ಕೆಲಸಕ್ಕೆ ಕರ್ಮ ಅಂತ ಹೇಳ್ತಾರೆ. ಆದ್ರೆ ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದೀವಿ, ನಮಗ್ ಕಷ್ಟ ಆದಾಗ, ನಮ್ಗೆ ನೋವಾದಾಗ, ದುಃಖ ಆದಾಗ ಎಲ್ಲ ನನ್ ಕರ್ಮ ಅಂತ ಹೇಳ್ತೀವಿ. ಇಲ್ಲ ಏನಾದ್ರೂ ಕಾಯಿಲೆ ಬಂದಾಗ ಎಲ್ಲ ಕರ್ಮ ಅಂತ ಹೇಳ್ತೀವಿ. ಸೊ ಭಗವದ್ಗೀತೆಯಲ್ಲಿ ಕೂಡ ಒಂದು ಶ್ಲೋಕ ಇದೆ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಗದಾಚನ ಮಾ ಕರ್ಮ ಫಲ ಹೇತು ಭೂರ್ಮಾತ್ತೆ ಸಂಗೋಸ್ವ ಕರ್ಮಣಿ ಅಂತ ಭಗವದ್ಗೀತೆಯಲ್ಲಿ ಕೂಡ ಕರ್ಮದ ಬಗ್ಗೆ ಶ್ಲೋಕನ ಹೇಳಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಾಗ ಕರ್ಮವನ್ನ ಮಾಡು, ನಿನ್ನ ಕರ್ಮವನ್ನ ನೀನು ಮಾಡು, ಅದಕ್ಕೆ ಪ್ರತಿಫಲಾಪೇಕ್ಷೆಯನ್ನ ಬಯಸ್ಬೇಡ ಅಂತ ಹೇಳ್ತಾರೆ. ಏನು ಏನು ಹಾಗಂದ್ರೆ, ಈಗ ನಿಮ್ಗೆ ಸ್ಕೂಲಲ್ಲಿ ಟೆಸ್ಟ್ ಇರುತ್ತೆ, ಆಗ ನೀವೇನ್ ಮಾಡ್ತೀವಿ, ನಿಮ್ ಪೇರೆಂಟ್ಸ್ಗೆ ಹೇಳ್ತೀರಿ ಟೆಸ್ಟ್ ಇದೆ ಈ ತರ, ಈ ದಿನ ಟೆಸ್ಟ್ ಇದೆ ಅಂತ. ಒನ್ ಟೂ ಡೇಸ್ ಬಿಫೋರ್ ಗೊತ್ತಿರುತ್ತೆ. ನೀವೇನ್ ಮಾಡ್ಬೇಕಾಗ, ಆರಾಮಾಗಿ ಎಲ್ಲ ಮರ್ತೋಗ್ಬಿಟ್ಟು ನಿಮ್ ವರ್ಕ್ ನ ನೀವು ಮಾಡ್ಬೇಕು. ಓದ್ಕೊಳ್ಳೋದು, ಬಾಯಿಗೆ ಹಾಟ್ ಬಾ ಹ್ಯಾಟ್ ಮಾಡ್ಕೊಳ್ಳೋದು, ಸ್ಪೆಲ್ಲಿಂಗ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳೋದು, ಮತ್ತೆ ನಿಮ್ ಪೇರೆಂಟ್ಸ್ಗಾಗ್ಲಿ ನಿಮ್ ಫ್ರೆಂಡ್ಸ್ಗಾಗ್ಲಿ ಆ ಓದಿರೋದನ್ನ ನೀವು ಅವ್ರಿಗೆ ಒಪ್ಸೋದು, ಮತ್ತೆ ಬುಕ್ ಮುಚ್ಚಿಬಿಟ್ಟು ಅದನ್ನ ಬರೆಯೋದು, ಪ್ರಾಕ್ಟೀಸ್ ಮಾಡೋದು ಮಾಡ್ಬೇಕು. ಆವಾಗ ಟೆಸ್ಟ್ ಅಟೆಂಡ್ ಮಾಡಿದೀರಾ ಅಂತ ಅಂದ್ರೆ ನಿಮ್ಗೆ ಆರಾಮಾಗಿ ಔಟ್ ಆಫ್ ಔಟ್ ಬರುತ್ತೆ. ಇಲ್ಲಿ ಟೆಸ್ಟ್ ಅನ್ನೋದು ಒಂದು ಕೆಲ್ಸ, ಟೆಸ್ಟ್ ಬರೆಯೋದಿಕ್ಕೆ ನೀವು ಪ್ರಾಕ್ಟೀಸ್ ಮಾಡೋದು ಒಂದು ಕೆಲ್ಸ. ನೀವೇನ್ ಮಾಡಿದ್ರಿ, ಪ್ರಾಮಾಣಿಕವಾಗಿ ಆ ಕೆಲ್ಸವನ್ನ ಮಾಡಿದ್ರಿ, ಆವಾಗ ಆ ಟೆಸ್ಟ್ ನ ಅಟೆಂಡ್ ಮಾಡಿದಾಗ ಅದರಲ್ಲಿ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬಂತು. ನೋಡಿ, ಇಲ್ಲಿ ಟೆಸ್ಟ್ ಬರೆಯೋದು, ಆ ಬರೆಯೋದು ಅನ್ನೋದು ಒಂದು ಕರ್ಮ. ಆ ಬರ್ದಿದ್ದಾದ್ಮೇಲೆ ಏನ್ ಮಾರ್ಕ್ಸ್ ಬಂತೋ ಅದು ಫಲ, ಕರ್ಮ ಕರ್ಮ ಫಲ. ನೀವು ಕೆಲಸ ಮಾಡಿದಾಗ ಅದರ ರಿಸಲ್ಟ್ ಬರುತ್ತಲ್ವಾ, ಅದೇ ಫಲ. ಆದ್ರೆ ನೀವು ಕೆಲಸನೇ ಮಾಡಿಲ್ಲ, ರಿಸಲ್ಟ್ ಬೇಕು ಅಂದ್ರೆ ಹೇಗ್ ಬರುತ್ತೆ, ಬರೋದಿಲ್ಲ. ಹಾಗೆ ರೈತ ಹೊಲದಲ್ಲಿ ಒಂದು ಬೀಜವನ್ನ ಬಿತ್ತಾನೆ, ಧಾನ್ಯವನ್ನ ಬಿತ್ತಾನೆ, ಅವನ್ ಬಿತ್ತಿದ್ರೆ ತಾನೇ ಅವನ್ಗೆ ಫಸಲ್ ಬರುತ್ತೆ. ಅವನ್ ಬೀಜನೇ ಬಿತ್ತಿಲ್ಲ ಅಂತಂದ್ರೆ ಫಸಲ್ ಎಲ್ ಬರುತ್ತೆ, ಎಲ್ ಕೊಯ್ಕೊಳ್ತಾನೆ ಅವನು, ಇಲ್ಲ. ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶ್ರದ್ಧೆ, ಭಕ್ತಿ, ಪ್ರಾಮಾಣಿಕತೆಯನ್ನ ಇಟ್ಟು ನಾವು ಮಾಡಿದಾಗ ಅದರಿಂದ ನಮ್ಗೆ ಒಳ್ಳೆ ರಿಸಲ್ಟು ಬರುತ್ತೆ. ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂತಂದ್ರೆ, ನಿನ್ ಕೆಲ್ಸ ಏನು, ಬರೀ ಕೆಲ್ಸ ಮಾಡೋದಷ್ಟೇ ನಿನ್ ಕೆಲ್ಸ, ಆ ರಿಸಲ್ಟ್ ಅನ್ನ ನೋಡ್ಬೇಡ ನೀನು, ಅದು ಪ್ಲಸ್ ಆರ್ ಮೈನಸ್ ಏನಾದ್ರೂ ಆಗ್ಬೋದು, ನಿನ್ ರಿಸಲ್ಟ್ ಅನ್ನ ಎದುರು ನೋಡ್ಬೇಡ. ಆ ಎದುರು ನೋಡಿದಿ ಅಂತಂದ್ರೆ ನಿನ್ಗೇನಾಗತ್ತೆ, ದುಃಖ ಉಂಟಾಗತ್ತೆ. ನೋಡಿ, ಈಗ ನೀವು ಟೆಸ್ಟ್ ಬರೆದ್ರಿ, ಚೆನ್ನಾಗಿ ಕಷ್ಟಪಟ್ಟು ಟೆಸ್ಟ್ ಬರೆದ್ರಿ, ಓದ್ಕೊಂಡ್ರಿ, ಎಲ್ಲ ಮಾಡಿದ್ರಿ, ಅಕಸ್ಮಾತ್ ಬೈ ಮಿಸ್ಟೇಕ್ ನಿಮ್ಗೆ ಕಡಿಮೆ ಮಾರ್ಕ್ಸ್ ಬಂದ್ಬಿಡ್ತು, ನಿಮ್ ಫ್ರೆಂಡ್ಗೆ ಜಾಸ್ತಿ ಮಾರ್ಕ್ಸ್ ಬಂದ್ಬಿಡ್ತು, ಅವಾಗ ನೀವೇನ್ ಮಾಡ್ತೀರಾ, ಬೇಜಾರ್ ಮಾಡ್ಕೊಂತೀರಾ ಅಲ್ವಾ. ಅವನು ಮಾತ್ರ ಜಾಸ್ತಿ ಬಂತು, ಅಷ್ಟು ಕಷ್ಟಪಟ್ಟೆ, ನಾನು ರಾತ್ರಿ ಹಗಲು ಓದ್ದೆ, ನಾನು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ ಅಂತೇಳಿ ಫೀಲ್ ಆಗ್ತೀರಾ. ಅದಕ್ಕೆ ಕರ್ಮ ನಿಷ್ಕಾಮ ಕರ್ಮ ಆಗ್ಬೇಕು, ಯಾವುದೇ ಫಲವನ್ನ ಬಯಸಿ ಮಾಡುವಂತ ಕೆಲಸ ಆಗ್ಬಾರ್ದು. ಈಗ ನೀವು ಸ್ಟೂಡೆಂಟು ಓದ್ತಾ ಇದ್ದೀರಾ, ನೀವ್ ಏನಂತ ಓದ್ಬೇಕು, ನನಗೋಸ್ಕರ ಈ ವಿದ್ಯೆನ ಕಲಿತಾ ಇದ್ದೀನಿ, ನಾನ್ ಡಾಕ್ಟರ್ ಆಗ್ಬೇಕು, ನಾನ್ ಇಂಜಿನಿಯರ್ ಆಗ್ಬೇಕು, ನಾನ್ ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಅನ್ಕೊಂಡು 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 ಓದೋದಲ್ಲ. ಪ್ರತಿದಿನ ನೀವೇನ್ ಓದ್ತಾ ಇದ್ದೀರಾ ಅದು ನನಗೋಸ್ಕರ, ನನ್ನ ಜ್ಞಾನಕ್ಕೋಸ್ಕರ ಅಂತ ನೀವ್ ಅನ್ಕೊಂಡು ಹೋದ್ರಿ, ಅವಾಗ ನಿಮ್ಗೆ ಅದಿನ್ನು ಚೆನ್ನಾಗಿ ಅರ್ಥ ಆಗತ್ತೆ. ಅಂದ್ರೆ ಇಲ್ಲಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಿನ್ನ ಕರ್ಮವನ್ನ ನೀನು ಮಾಡ್ತಾ ಹೋಗು, ಮಾಡ್ತಾ ಹೋಗು, ಮಾಡ್ತಾ ಹೋಗು, ಅದು ಪ್ರತಿಫಲಾಪೇಕ್ಷೆಯನ್ನ ಎದುರು ನೋಡ್ಬೇಡ, ಅದು ಪ್ರಕೃತಿಗೆ ಬಿಟ್ಬಿಡು, ನಿಂಗೇನ್ ಬರ್ಬೇಕೋ ಅದು ಬಂದೇ ಬರುತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ನೀನೇನಾದ್ರೂ ಒಂದ್ ವೇಳೆ ಆ ಪ್ರತಿಫಲವನ್ನ ಬಯಸಿದ್ದೀಯೇ ಆದ್ರೆ ನಿನಗೆ ದುಃಖ ಅನ್ನೋದುಂಟಾಗತ್ತೆ, ಬಾಧೆ ಅನ್ನೋದುಂಟಾಗತ್ತೆ, ಬೇಜಾರಾಗತ್ತೆ,
ಮತ್ ಮುಂದೆ ಆ ಕೆಲಸ ಮಾಡೋದಕ್ಕೆ ನಿನ್ಗೆ ಇಷ್ಟ ಆಗೋದಿಲ್ಲ, ಅನಾಸಕ್ತನಾಗ್ತೀಯ. ನಿನ್ನಲ್ಲಿ ಉತ್ಸಾಹ ಮೂಡ್ಬೇಕು ಅಂತಂದ್ರೆ ಆ ಪ್ರತಿಫಲಾಪೇಕ್ಷೆಗೆ ನೀನು ಎದುರು ನೋಡ್ಬೇಡ, ಗೋ 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 ಅಂತ ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ನೀನು ಕೆಲಸವನ್ನ ಮಾಡ್ತಾ ಏನೇನ್ ಬರ್ಬೇಕೋ ಆಟೋಮೆಟಿಕ್ ಅದು ಬರ್ತಾ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕರ್ಮ ಅನ್ನೋದ್ರಲ್ಲಿ ನಾವು, ನಾನು ಆಗ್ಲೇನೆ ಹೇಳ್ದೆ, ನಮ್ಗೆ ಒಳ್ಳೇದಾದ್ರೆ ಎಲ್ಲ ನನ್ನ ಅದೃಷ್ಟ ಅನ್ಕೊಳ್ತೀವಿ, ನಮ್ಗೆ ಲಾಸ್ ಆಯ್ತು ಅಂದ್ರೆ ಎಲ್ಲ ನಮ್ ಕರ್ಮ ಅಂತ ಹೇಳ್ತೀವಿ. ಆಕ್ಚುಲಿ ಕರ್ಮ ಅಂದ್ರೆ ಕೆಲಸ, ಅದು ಕೆಟ್ಟ ಪದ ಅಲ್ಲ. ಕರ್ಮ ಅನ್ನೋದ್ರಲ್ಲಿ ಮೂರಿದೆ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಹಂಗಾಮಿ ಕರ್ಮ ಅಂತ ಹೇಳಿದ್ರು. ನಾವೆಲ್ಲ ಈ ಭೂಮಿ ಮೇಲೆ ಹುಟ್ಟಬೇಕು ಅಂತಂದ್ರು ಕೂಡ ಆ ಒಂದು ಕರ್ಮದಿಂದ ನಾವಿಲ್ಲಿ ಹುಟ್ಟಿದ್ದೀವಿ. ಈ ಭೂಮಿ ಅನ್ನೋದು ಒಂದು ನಾಟಕ ಶಾಲೆ, ಈ ನಾಟಕ ಒಂದು ಸ್ಟೇಜ್ ಇದು, ಈ ಸ್ಟೇಜ್ ಮೇಲೆ ನಾವು ಪ್ಲೇ ಮಾಡಕ್ಕೆ ಬಂದಿದ್ದೀವಿ. ಪ್ಲೇ ಮಾಡ್ತಾ ಮಾಡ್ತಾ ಕೆಲವು ಲೆಸನ್ಸ್ ನ ಕಲಿಯೋದಿಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಪ್ರತಿದಿನ ಎನರ್ಜೆಟಿಕ್ ಆಗಿ ಉತ್ಸಾಹದಿಂದ ಆ ಕೆಲಸವನ್ನ ಮಾಡ್ತಾ ಮಾಡ್ತಾ ಹೋಗಿದ್ದೀವಿ ಅಂತಂದ್ರೆ ನಮ್ಗೆ ಒಂದಲ್ಲ ಒಂದ್ಸಲ ಆ ಕರ್ಮ ಅನ್ನೋದು ಏನು ಅನ್ನೋದು ಅರ್ಥ ಆಗುತ್ತೆ. ಸೊ ನೀವೆಲ್ಲ ಪುಟ್ ಮಕ್ಳಿದ್ದೀರಾ, ನಿಮ್ಗೆ ಎಷ್ಟು ಅದೃಷ್ಟನೋ ಈ ಒಂದು ಝೂಮ್ ಅಲ್ಲಿ ಧ್ಯಾನ ಕಲಿತಾ ಇದ್ದೀರಾ. ನೋಡಿ ಈ ಟಾಪಿಕ್ ತುಂಬಾ ದೊಡ್ಡದು, ಈ ದೊಡ್ಡದಾಗಿರುವಂತಹ ಟಾಪಿಕ್ ಅನ್ನ ನೀವು ಇಷ್ಟು ಚಿಕ್ಕ ವಯಸ್ಸಲ್ಲೇ ತಿಳ್ಕೊಂತಾ ಇದ್ದೀರಾ ಅಂತಂದ್ರೆ ಯು ಆರ್ ದ ಗ್ರೇಟ್ ಸೋಲ್ಸ್ ಅಂತ ಹೇಳಿ. ಹಾ, ಅರ್ಥ ಆಯ್ತಾ? ಸೊ ಇಲ್ಲಿ ಪ್ರಕೃತಿನ ನೋಡಿ, ಪ್ರಕೃತಿನ ನೋಡಿ. ಈ ಪ್ರಕೃತಿ ಅಂದ್ರೆ ಇಡೀ ಭೂಮಂಡಲನೇ ಈ ಕರ್ಮ ಸಿದ್ಧಾಂತದ ಮೇಲೆ ಆಗಿದೆ. ಪ್ರಕೃತಿ ಏನ್ ಮಾಡುತ್ತೆ? ಈಗ ಒಂದ್ ಮರ ಇದೆ, ಆ ಮರದಲ್ಲಿ ಹೂ ಬಿಡುತ್ತೆ, ಹಣ್ಣು ಬಿಡುತ್ತೆ, ಅವೆಲ್ಲ ಅದ್ರ ಪಾಡದ್ದು ಆಟೋಮೆಟಿಕ್ ನಡೀತಾ ಇರುತ್ತೆ. ಅದು ನನ್ನನ್ನ ಯಾರಾದ್ರೂ ಕಿತ್ಕೊಂಡ್ಬಿಟ್ರು, ನನ್ನನ್ನ ತಿಂದ್ಬಿಟ್ರು, ನನ್ನ ಅದ್ರ ಕೆಲ್ಸ ಏನು? ಮಳೆ ಬಂದಾಗ ಚಿಗುರೋದು, ಎಲೆ ಬಿಡೋದು, ಹೂ ಬಿಡೋದು, ಹಣ್ಣಾಗೋದು, ಅದು ಅಷ್ಟಕ್ಕೆ ಅದಷ್ಟಕ್ಕದೇ ಉದುರೋಗೋದು. ಗಿಡ ಮರದಲ್ಲಿ ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರು ಎಲ್ಲ ಕಿತ್ಕೊಂಡು ತಿಂತಾರೆ, ಆದ್ರೆ ಒಂದ್ ದಿವಸ ಕೂಡ ಅದು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಈ ಪ್ರಕೃತಿನ ನೋಡಿ ನಾವು ತಯಾರಾಗ್ಬೇಕು, ನಾವು ಆ ರೀತಿ ಕಲಿಬೇಕು. ಸೊ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ನಿಮ್ಗೆ ಒಂದ್ ಸ್ಟೋರಿ ಹೇಳ್ತೀನಿ ನಾನು. ನಿಮ್ಗೆ ಮಹಾಭಾರತ ಗೊತ್ತಿದೆ, ರಾಮಾಯಣ ಗೊತ್ತಿದೆ. ಮಹಾಭಾರತದಲ್ಲಿ ಪಾಂಡವರು ಕೌರವರು ಆ ಒಂದು ರಾಜ್ಯಕ್ಕೋಸ್ಕರ ಜಗಳ ಆಡ್ತಾರೆ. ದುರ್ಯೋಧನ, ದುಶ್ಯಾಸನ ಏನ್ ಮಾಡ್ತಾರೆ, ಅವರು ಪಾಂಡವರಿಗೆ ರಾಜ್ಯ ಕೊಡೋದಿಲ್ಲ ಅಂತ ಪದೇ 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 ಮೋಸನ ಮಾಡ್ತಾ ಹೋಗ್ತಾರೆ. ಮೋಸ ಮಾಡ್ತಾ ಮಾಡ್ತಾ ದ್ರೌಪದಿಗೆ ಕೂಡ ಮಾನಭಂಗ ಮಾಡ್ತಾರೆ. ದ್ರೌಪದಿಯನ್ನ ಮಾನಭಂಗ ಮಾಡಿ ದುರ್ಯೋಧನ ತೊಡೆ ಮೇಲೆ ಕೂರಿಸ್ಕೊಂತಾನೆ. ಕೊನೆಗೆ ಭೀಮ ಏನ್ ಮಾಡ್ತಾನೆ, ನಿನ್ನ ತೊಡೆನ ಮುರಿತೀನಿ ಅಂತ ಶಾಪ ಹಾಕ್ತಾನೆ. ಸೊ ಮಹಾಭಾರತ ಯುದ್ಧದಲ್ಲಿ ಕೊನೆಗೆ ಏನಾಗುತ್ತೆ, ಆ ಒಂದು ಯಾರ್ಯಾರು ಅದಕ್ಕೆ ಸಹಕರಿಸಿದಾರೋ, ಆ ದ್ರೌಪದಿಗೆ ಅವಮಾನ ಮಾಡೋದಿಕ್ಕೆ ಯಾರ್ಯಾರು ಅಲ್ಲಿ ಇದ್ರೋ, ಯಾರು ಮಾತಾಡದೆ ಆ ಕೆಟ್ಟ ಕೃತ್ಯ ಇದು ಬೇಡ ಅಂತ ಹೇಳ್ದೆ ಇದ್ರೋ, ಅವರೆಲ್ಲರೂ ಕೂಡ ಆ ಮಹಾಭಾರತದಲ್ಲಿ ಮರಣವನ್ನ ಹೊಂದುತ್ತಾರೆ. ಭೀಷ್ಮ ಪಿತಾಮಹ ಅಂತ ಹೆಸರುವಾಸಿಯಾಗಿರುವಂತ ಭೀಷ್ಮ ಪಿತಾಮಹರು ಆ ಒಂದು ಬಾಣದ ಒಂದು ಹಾಸಿಗೆಯ ಮೇಲೆ ಮಲಗ್ತಾರೆ. ಅರ್ಜುನ ಅವನ ದೇಹವನ್ನ ಸಾವಿರಾರು ತೂತು ಮಾಡ್ಬಿಡ್ತಾನೆ, ಆ ತೂತಿಂದ ರಕ್ತ ಹೊರ ಚುಮ್ಮಿ ಅವ್ರ ಕೊನೆಗೆ ಉತ್ತರಾಯಣ ಪುಣ್ಯಕಾಲಕ್ಕೆ ಎದುರು ನೋಡಿ ಆ ಒಂದು ಶರದ ಮೇಲೆ, ಆ ಒಂದು ಬಾಣಗಳ ಹಾಸಿಗೆಯ ಮೇಲೆ ತಮ್ಮ ದೇಹವನ್ನ ಬಿಡ್ತಾರೆ. ಅವರು ಇಚ್ಛಾಮರಣಿ ಆದ್ರೂ ಕೂಡ ಆ ದುಃಖವನ್ನ, ಆ ಅನುಭವವನ್ನ, ಆ ಒಂದು ವೇದನೆಯನ್ನ ಅನುಭವಿಸಿ ಅವರು ಪ್ರಾಣವನ್ನ ಬಿಡ್ತಾರೆ. ಇದೆಲ್ಲ ಏನು ಅಂದ್ರೆ ಇದೇ ಕರ್ಮ, ಅವ್ರು ಮಾಡಿರುವಂತ ಕೆಲಸಕ್ಕೆ ಪ್ರತಿಫಲ. ಈ ರೀತಿಯಾಗಿ ಒಂದು ಕರ್ಮ ಅನ್ನೋದು ನಾವು ನೋಡ್ತೀವಿ. ಸೊ ಇನ್ನೊಂದು ಕತೆ ಹೇಳ್ಬಿಡ್ತೀನಿ ನಿಮ್ಗೆ, ಇನ್ನು ಚೆನ್ನಾಗಿ ಅರ್ಥ ಆಗತ್ತೆ. ಒಂದೂರಲ್ಲಿ ಒಬ್ಬ ಭಿಕ್ಷುಕ ಇದ್ದ. ಆ ಭಿಕ್ಷುಕ ಏನ್ ಮಾಡ್ತಾ ಇದ್ದ, ತುಂಬಾ ವಯಸ್ಸಾಗಿತ್ತು, ಭಿಕ್ಷೆ ಬೇಡಕ್ಕೆ ಹೋಗ್ತಾನೆ. ಒಂದ್ ದಿವಸ ಏನಾಗುತ್ತೆ ಅಂದ್ರೆ ಭಿಕ್ಷೆ ಬೇಡ್ಕೊಂತಾ ಹೋಗ್ತಾನೆ, ಅವ್ಗೆ ಎಲ್ಲೂ ಭಿಕ್ಷೆ ಬೇಡೋದು. ಯಾವ ಮನೆಯಲ್ಲಿ ಹೋಗಿ ಭಿಕ್ಷೆ ಕೇಳಿದ್ರು ಕೂಡ, ಏನ್ ನಿನ್ಗೇನ್ ದಾಡಿನ ಕೈಕಾಲ್ ಗಟ್ಟಿ ಇದೆ ಅಲ್ವಾ, ದುಡ್ಕೊಂಡು ತಿನ್ನೋಗು, ಹೋಗು ಹೋಗು ಅಂತ ಬೈತಾರೆ. ಇನ್ನೂ ಕೆಲವು ಮನೆಗೆ ಹೋಗ್ತಾನೆ, ಅಲ್ಲೂ ಕೂಡ ಹಾಗೆ ಬೈತಾರೆ.
ನಿಂಗೇನು ಕೆಲ್ಸ ಇಲ್ವಾ ಮಾಡಕ್ಕೆ, ಹೋಗ್ ದುಡ್ದು ತಿನ್ನೋಗು, ಭಿಕ್ಷೆ ಹಾಕ್ಬೇಡ್ತೀಯ ಅಂತ ಬೈತಾರೆ. ಹೀಗೆ ಕೊನೆಗೆ ಅವತ್ತಿಗೆ ಅವ್ನ್ ಏನೂ ಸಿಗೋದಿಲ್ಲ, ಕೊನೆಗೆ ಒಂದ್ ಮನೆಗೆ ಹೋಗ್ತಾನೆ. ಆ ಮನೆ ಒಳಗಡೆ ಒಂದು ಸೇಡ್ಜಿ ಇರ್ತಾನೆ. ಆ ಸೇಡ್ಜಿ ಏನ್ ಮಾಡ್ತಾನೆ, ಯಾವ್ದೋ ಒಂದ್ ಟೆನ್ಷನ್ ಅಲ್ಲಿ ತಲೆ ನೋವು ಬಂದ್ಬಿಟ್ಟಿರ್ತಾ ಅವನ್ಗೆ, ಅಂದ್ರೆ ಅವನ್ನೆಲ್ಲ ವ್ಯವಹಾರದಲ್ಲಿ ಲಾಸ್ ಆಗಿ, ವ್ಯಾಪಾರದಲ್ಲಿ ಲಾಸ್ ಆಗಿ ಬಾಧೆ ಪಟ್ಕೊಂಡು ಅವಸ್ಥೆ ಪಟ್ಕೊಂಡು ಅವನಿರ್ತಾನೆ. ಆ ಮನೆಗೆ ಹೋಗ್ತಾನೆ. ತಂದೆ ಯಾರಾದ್ರೂ ಇದ್ರೆ ಒಂಚೂರು ಊಟ ಕೊಡಿ, ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ ನನಗೆ, ಏನಾದ್ರೂ ಒಂಚೂರಿ ಕೊಡಿ ತಂದೆ ಅಂತ. ಏ ಹೋಗೋ ಹೋಗೋ, ಏನು ಇಲ್ಲ, ಊಟ ಆಯ್ತು, ಊಟ ಯಾರ್ ನಿಂಗೆ ಮೇಡಮ್ ಒಂದೇ ಒಂದ್ ನಿಮಿಷ ಹೇಳಿಬಿಟ್ಟು ಏನ ಕೇಳ್ದೆ ಅಲ್ಲ, ಎಕ್ಸ್ಕ್ಯೂಸ್ ಮಿ ಅಂತ. ಏನಪ್ಪ? ಓಕೆ ಮ್ಯಾಮ್, ಸ್ಟಾರ್ ಅನ್ಮ್ಯೂಟ್ ಮಾಡ್ಕೊಂಡ್ರು ಮಾತಾಡಿ ಮ್ಯಾಮ್. ಸರಿ, ಹಾಗೆ ನಿನಗೆ ಯಾರ ಅಡಿಗೆ ಮಾಡಿ ಇಟ್ಟಿದ್ದಾರೆ ಇಲ್ಲಿ? ನನಗೀಗಾಗ್ಲೆ ತಲೆನೋವು ಬಂದು ಒದ್ದಾಡ್ತಾ ಇದ್ದೀನಿ. ನನ್ ತಲೆನಲ್ಲಿ ಬೇರೆ, ನಿಂದು ಬೇರೆ. ಹೋಗ ಕಡೆ ಹೋಗಿ, ಕೈಕಾಲೇನ್ ಗಟ್ಟಿ ಇಲ್ವಾ ನಿಂಗೇನ್ ದಾಡಿ ದುಡ್ಕೊಂಡು ತಿನ್ನೋದಿಕ್ಕೆ, ಹೋಗು ಅಂತ ಬೈದ್ ಬಿಡ್ತಾನೆ. ಅಂದ್ರೆ ಈ ಭಿಕ್ಷುಕ ಪ್ರತಿ ಸಲ ಯಾರು ಆ ತರ ಭಿಕ್ಷೆ ಕೊಡದೆ ಕಳಿಸ್ತಾರೋ ಅವ್ರಿಗೆಲ್ಲ ಒಂದ್ ಮಾತು ಹೇಳ್ತಾ ಇದ್ದ, ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ಲಿ, ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದ. ಅವನೇನು ಬೇಜಾರ್ ಮಾಡ್ಕೊಳ್ತಾ ಇರ್ಲಿಲ್ಲ. ಈ ಸೇಜಿ ಕೂಡ ಹಾಗೆ ಹೇಳ್ತಾನೆ, ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಅವನು ಮುಂದಕ್ಕೆ ಹೊರಟೋಗ್ತಾನೆ. ಕೊನೆಗೆ ಆ ಸೇಜಿಗೆ ಒಂದು ಕ್ಷಣ, ಏನಿದು, ನಾನು ಇಷ್ಟು ಕೋಪದಿಂದ ಅವನ್ಗೆ ಬೈದ್ರೂ ಕೂಡ ನಿನಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇದ್ದಾನಲ್ವಾ ಅಂತ ಅನ್ಬಿಟ್ಟು ಒಂದ್ ಸೆಕೆಂಡು ಅವನ್ ಮನಸ್ಸಿಗೆ ಏನೋ ಅನ್ಸಿ ಓಡಿ ಬರ್ತಾನೆ. ಬರೋ ಅಷ್ಟೊತ್ಗೆ ಆ ಭಿಕ್ಷುಕ ಅಲ್ಲಿಂದ ಹೊರಟೋಗಿರ್ತಾನೆ. ಹಂಗೆ ಹಿಂಬಾಲಿಸ್ಕೊಂಡು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಹೋಗ್ತಾ ಇದ್ರೆ ಹೋಗ್ತಾ ಇದ್ರೆ ಒಂದಷ್ಟು ದೂರದಲ್ಲಿ ಹೋಗ್ತಾ ಇರ್ತಾನೆ. ಸರಿ ನೋಡೋಣ ಇವನು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವ್ರ ಮನೆಗೆ ಹೋಗ್ತಾನೆ. ಗುಡಿಸಲಿರುತ್ತೆ, ಆ ಭಿಕ್ಷುಕ ಮನೆಗೆ ಹೋಗ್ತಾನೆ. ಆ ಗುಡಿಸಲು ಒಳಗಡೆ ಹೋದಾಗ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಸೆಡ್ಜಿ. ಆ ಒಳಗಡೆ ಹೋಗ್ತಾನೆ. ಆ ಭಿಕ್ಷುಕ ಕೂಡ ವಯಸ್ಸಾಗಿರುತ್ತೆ, ತನ್ನ ಹೆಂಡತಿ ಇರ್ತಾರೆ ಮನೆಯಲ್ಲಿ, ಆ ಹೆಂಡತಿಗೂ ವಯಸ್ಸಾಗಿರುತ್ತೆ, ಹಾಸಿಗೆ ಹಿಡ್ದಿರ್ತಾಳೆ. ಸರಿ ಓ ಬಂದ್ರ, ಭಿಕ್ಷೆ ತಂದ್ರ, ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ ಇವತ್ತು, ಬೇಗ ಕೊಡಿ ಅಂತ ಕೇಳ್ತಾಳೆ. ಹೌದು, ನನಗೂ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ, ಆದ್ರೆ ಏನ್ ಮಾಡ್ಲಿ, ಎಲ್ಲೂ ಭಿಕ್ಷೆ ಸಿಗ್ಲಿಲ್ಲ ಇವತ್ತು ಅಂತ ಹೇಳ್ತಾನೆ. ಸರಿ, ಜೋಳಿಗೆಯಿಂದ ಒಂದ್ ಅರ್ಧ ರೊಟ್ಟಿನ ತೆಗೆದು ಕೊಡ್ತಾನೆ. ಏನಿದು, ಬರೀ ಅರ್ಧ ರೊಟ್ಟಿನ ಹೇಗ್ ತಿನ್ನೋದು, ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆಯಲ್ಲ, ನಾವ್ ಇರೋದಿಬ್ರು, ಈ ಅರ್ಧ ರೊಟ್ಟಿಯಲ್ಲಿ ಯಾರ್ ತಿನ್ನೋದು, ಹೇಗ್ ತಿನ್ನೋದು ಅಂತ ಕೇಳ್ತಾಳೆ. ಏನ್ ಮಾಡೋದು, ಇವತ್ತು ದೇವ್ರು ಕೊಟ್ಟಿರೋದು ನಮ್ ಪಾಲ್ಗೆ ಇಷ್ಟೇ, ಇದನ್ನೇ ಹಂಚ್ಕೊಂಡು ತಿನ್ನೋಣ ಅಂತ ಮಾತಾಡ್ಕೊಂತಾ ಇರ್ತಾರೆ. ಈ ಸೇಡ್ಜಿ ಅಷ್ಟೊತ್ಗೆ ಬಾಗ್ಲತ್ರ ಬಂದು ಇವರಿಬ್ಬರನ್ನು ನೋಡಿ ಅವ್ರು ಮಾತಾಡ್ಕೊಳ್ಳೋದನ್ನ ಕೇಳಿಸ್ಕೊಂತಾ ಇರ್ತಾರೆ. ಆಗ ಸೇಡ್ಜಿಗೆ ಮನಸ್ಸಿನಲ್ಲಿ ತುಂಬಾ ನೋವಾಗುತ್ತೆ. ಅಯ್ಯೋ, ನಾನು ಈ ಭಿಕ್ಷುಕರನ್ನ ಹೋಗ್ತೀಯಾ ಇಲ್ಲ, ನಿನ್ಗೇನ್ ದಾಡಿ ಕೈಕಾಲ್ ಗಟ್ಟಿ ಇಲ್ವಾ ಅಂತ ರೇಗ್ದೆ ಅಲ್ವಾ, ಪಪ್ಪ ಒಂಚೂರು ಅನ್ನನಾದ್ರೂ ಕೊಡಿ, ತುಂಬಾ ಹೊಟ್ಟೆ ಹಶು ಅಂತ ಕೇಳ್ದ ಅಲ್ವಾ, ನಾನು ಎಷ್ಟು ಕೋಪ ಮಾಡ್ಕೊಂಡು ಇವ್ರನ್ನ ರೇಗ್ಬಿಟ್ಟೆ. ಹೌದು, ಇದು ಕರೆಕ್ಟು, ಆತ ಭಿಕ್ಷೆ ಬೇಡ್ತಾ ಇರೋದು ಕರೆಕ್ಟು, ಆ ಹೆಂಡತಿ ಕಾಯಿಲೆ ಹಿಡ್ದು ಹಾಸಿಗೆ ಹಿಡ್ದಿದ್ದಾಳೆ, ಆದ್ರಿಂದ ಭಿಕ್ಷೆಗ್ ಬಂದಿದ್ದಾನೆ, ನಾನು ಎಂತ ಪಾಪ ಮಾಡ್ಬಿಟ್ಟೆ, ಕೇವಲ ಒಂದ್ ರೊಟ್ಟಿಗೋಸ್ಕರ, ಅರ್ಧ ರೊಟ್ಟಿಗೋಸ್ಕರ ಇವ್ರು ಇಷ್ಟು ಚೆನ್ನಾಗಿ ಕಷ್ಟ ಪಡ್ತಾ ಇದಾರಲ್ಲ ಅಂತ ಅವನ ಮನಸ್ಸಿಗೆ ಬಂತು. ಅವನ್ ವಾಪಸ್ ಮನೆಗ್ ಬಂದ್ಬಿಡ್ತಾನೆ. ಮನೆಗ್ ಬಂದ್ಬಿಟ್ಟು ಮಾನೇ ದಿನ ಚೆನ್ನಾಗಿ ಬಿಸಿ ಬಿಸಿ ರೊಟ್ಟಿಗಳನ್ನ ಮಾಡ್ತಾನೆ, ಜಾಸ್ತಿ ರೊಟ್ಟಿಗಳನ್ನ ಮಾಡ್ತಾನೆ. ಆ ಭಿಕ್ಷುಕ ಬರೋ ಸಮಯದವರೆಗೂ ಕಾಯ್ತಾ ಕುತ್ಕೊಂತಾನೆ. ಮತ್ತೆ ಮಾರನೇ ದಿವಸ ಅದೇ ರೀತಿ ಆ ಭಿಕ್ಷುಕ ಅಲ್ಲಿ ಬರ್ತಾನೆ, ಭಿಕ್ಷೆ ಬೇಡ್ಕೊಂಡು ಬರ್ತಾನೆ. ಬಂದಾಗ ಆ ಭಿಕ್ಷುಕನಿಗೆ ಮೊದಲು ಏನ್ ಹೇಳ್ತಾನೆ, ದಯವಿಟ್ಟು ನನ್ನ ಕ್ಷಮಿಸಿ, ನನ್ಗೆ ಗೊತ್ತಿಲ್ಲ ನೀವಿಷ್ಟು ತುಂಬಾ ಬಡವರು ಅಂತ, ನನ್ಗೆ ಗೊತ್ತಿಲ್ಲ ನಿಮ್ ಹೆಂಡತಿ ಬೇರೆ ಇಷ್ಟೊಂದು ಕಾಯಿಲೆಯಲ್ಲಿದ್ದಾಳೆ, ದಯವಿಟ್ಟು ನನ್ಗೆ ಕ್ಷಮಿಸಿ ಬನ್ನಿ ಅಂತ ಕೈ ಹಿಡಿದು ಒಳಗ್ ಕರ್ಕೊಂಡೋಗಿ ಅವ್ರನ್ನ ಕೂರ್ಸಿ ಅವ್ರಿಗೆ ಹೊಟ್ಟೆ ತುಂಬವರೆಗೂ ಆ ಬಿಸಿ ಬಿಸಿ ರೊಟ್ಟಿಯನ್ನ ತಿನ್ನಿಸ್ತಾನೆ. ಕೊನೆಗೆ ಖುಷಿಯಾಗಿ ಆತ ಏನ್ ಮಾಡ್ತಾನೆ, ತೃಪ್ತಿಯನ್ನ ಪಟ್ಟು ಅವನು ಮನೆಗೆ ಹೋಗ್ತಾನೆ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ಅಂತ ಆರಿಸ್ಬಿಟ್ಟು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಆ ಹೆಂಡತಿಗೆ ಹೇಳ್ತಾನೆ, ಹೆಂಡತಿ ಕೇಳ್ತಾನೆ, ಹೌದು ನಮ್ಗೆ ಯಾಕೆ ದೇವ್ರು ಈ ಗತಿಯನ್ನ ಇಟ್ಟಿದ್ದಾರೆ, ನಮ್ಗೆ ಯಾಕೆ ಈ ಕರ್ಮ,
ನಾವ್ ಯಾರ್ಗೇನ್ ಮಾಡಿದೀವಿ ಅಂತ ಅಳ್ತಾಳೆ, ದುಃಖ ಪಡ್ತಾಳೆ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಯಾಕ್ ದುಃಖ ಪಡ್ತೀಯ, ನಾವ್ ಮಾಡಿದ್ದು ನಮ್ಗೆ ನೆನಪ್ ಮಾಡ್ಕೋ, ನಾವ್ ಒಂದಲ್ಲ ಒಂದ್ಸಲ ಏನ್ ಮಾಡಿದೀವಿ ಅಂದ್ರೆ, ಈ ಭಿಕ್ಷುಕ ಸ್ಥಿತಿ ಬರಕ್ಕಿಂತ ಮುಂಚೆ ಆ ಊರ್ನಲ್ಲಿ ಅವರು ತುಂಬಾ ಶ್ರೀಮಂತರಾಗಿರ್ತಾರೆ. ಆ ಶ್ರೀಮಂತರಾಗಿದ್ದಾಗ ಆ ಒಂದು ಮನೆಗೆ ಭಿಕ್ಷೆ ಬೇಡುತ್ತ ಬಂದಾಗ ಆತ ಏನ್ ಮಾಡ್ತಾನೆ, ಭಿಕ್ಷೆ ಕೊಡೋದಿಲ್ಲ. ಹೋಗು, ನಿನ್ಗೇನು ಭಿಕ್ಷೆ ಬೇಕಾ, ಹೋಗು, ಕೊಡೋದಿಲ್ಲ, ಗಟ್ಟಿಯಾಗಿದೀಯ, ಹೋಗ್ ದುಡ್ಕೊ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆ ಭಿಕ್ಷುಕ ಹೋಗೋದಿಲ್ಲ. ಅವಾಗ ಏನ್ ಮಾಡ್ತಾನೆ, ಒಂದ್ ಕೋಲ್ ತಗೊಂಬಂದು ಒಡೆಯದು ಕಳಿಸ್ತಾನೆ ಅವನು. ಆ ಭಿಕ್ಷುಕ ಇವನ್ಗೆ, ದೇವ್ರು ನಿನ್ನ ಕರ್ಮಕ್ಕೆ ತಕ್ಕ ಫಲವನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ಭಿಕ್ಷುಕ ಹೊರಟೋಗ್ತಾನೆ. ಅದಕ್ಕೆ ನಾನು ಅವತ್ತಿಂದ ಭಿಕ್ಷೆಗೆ ಹೋದಾಗ ನಂಗೆ ಯಾರಾದ್ರೂ ಭಿಕ್ಷೆ ಕೊಟ್ಟಿಲ್ಲ ಅಂತಂದ್ರೆ ನಾನು ಹೇಳ್ತಾ ಇದ್ದೆ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ, ನಿಮ್ಮ ಪಾಪವನ್ನ ಕ್ಷಮಿಸ್ಲಿ ಅಂತ ಹೇಳ್ತಾ ಇದ್ದೆ. ನಾನು ಇದನ್ನ ಕಲ್ತಿದ್ದು, ನಾನ್ ಅವಾಗ ಭಿಕ್ಷುಕನ ಒಡೆದೆ ಅಲ್ವಾ, ಆ ಭಿಕ್ಷುಕ ನನ್ಗೆ ಶಾಪ ಕೊಟ್ಟಿದ್ದಕ್ಕೆ ನನ್ಗೆ ಈ ಅವಸ್ಥೆ ಬಂದಿದೆ, ಅವನಿಂದ ಕಲ್ತ್ಕೊಂಡೆ. ಅದಕ್ಕೆ ನಾನು ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದಿಲ್ಲ, ಭಿಕ್ಷೆ ಕೊಟ್ಟರು ಸರಿ, ಭಿಕ್ಷೆ ಕೊಡದೇ ಇದ್ರು ಸರಿ ಅಂತ ಹೇಳ್ಬಿಟ್ಟು ಅವನ ಹೆಂಡತಿಗೆ ತನ್ನ ಮೊದಲಿನ ಜೀವನದ ಒಂದು ಕಥೆಯನ್ನ ನೆನಪು ಮಾಡ್ತಾನೆ. ನೋಡಿದ್ರ ಇಲ್ಲಿ ನಮ್ಮ ಕೈಯಲ್ಲಾಗಿರೋ ಸಹಾಯವನ್ನ ನಾವು ಮಾಡ್ಬೇಕು, ಆಗ್ಲಿಲ್ಲ ಸುಮ್ನೆ ಇರ್ಬೇಕು, ನಾವು ಮತ್ತೆ ಅವ್ರಿಗೆ ಹಿಂಸೆಯನ್ನ ಕೊಡಬಾರ್ದು. ಇಲ್ಲಿ ಅವನು ಶ್ರೀಮಂತ ಆಗಿದ್ದ, ಅವಾಗ ಅವ್ನ್ಗೆ ಯಾ ಭಿಕ್ಷುಕ ಬಂದ್ರು ಕೊಡ್ಲಿಲ್ಲ, ಕೊಡದೆ ಕೊಡೋದಲ್ಲ ಇಡ್ಕೊಂಡು ಒಡೆದು ಕಳಿಸಿದಾನೆ ಅವನು. ಅದರ ಫಲವನ್ನ ಈಗ ಅವನು ಲಾಸ್ ಆಗಿ ಭಿಕ್ಷುಕ ಆಗಿ ಅವನು ಅಲ್ಲಿ ಅನುಭವಿಸ್ತಾ ಇದ್ದಾನೆ. ಸೊ ಹೀಗೆ ನಾವು ಮಾಡುವಂತ ಕೆಲಸ ಇಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ಯಾವುದೂ ಇಲ್ಲ, ಅದರ ಫಲವನ್ನ ನಾವು ಅನುಭವಿಸ್ಬೇಕಾಗತ್ತೆ. ಆ ಫಲ ನಮ್ಗೆ ದುಃಖ ಆಗ್ಬೋದು, ನೋವಾಗ್ಬೋದು, ಅಥವಾ ಸಂತೋಷ ಆಗ್ಬೋದು, ಮೂರು ರೀತಿಯ ಫಲವನ್ನ ನಾವು ಅನುಭವಿಸ್ಬೇಕಾಗತ್ತೆ. ಈ ರೀತಿಯಾಗಿ ಈ ಒಂದು ಕಥೆಯಿಂದ ನಮ್ಗೇನ್ ಅರ್ಥ ಆಗತ್ತೆ ಅಂತಂದ್ರೆ, ನಾವು ಮಾಡಿದಂತ ಕೆಲಸಕ್ಕೆ ಒಂದಲ್ಲ ಒಂದು ದಿನ ಫಲ ಅಂತ ಸಿಗುತ್ತಲ್ಲ, ಆ ಫಲನೇ ಕರ್ಮ. ನಾವೇನ್ ಪಡಿತೀವೋ ಅದರ ಒಂದು ರಿಯಾಕ್ಷನ್. ಇಲ್ಲಿ ಕರ್ಮ ಅಂದ್ರೆ ಆಕ್ಷನ್, ಕರ್ಮ ಫಲ ಅಂದ್ರೆ ರಿಯಾಕ್ಷನ್ ಅಂತ ತಿಳ್ಕೋಬಹುದು. ನಾವೇನು ಕ್ರಿಯೆಯನ್ನ ಮಾಡಿರ್ತೀವೋ, ನಾವೇನ್ ಕೆಲಸವನ್ನ ಮಾಡಿರ್ತೀವೋ, ಅದಕ್ಕೆ ಪ್ರತಿಯಾಗಿ ಬರುವಂತದ್ದೇ ಇಲ್ಲಿ ಕರ್ಮ ಮತ್ತೆ ಪ್ರತಿಫಲ ಅಂತ ಹೇಳ್ಬೋದು. ಅದನ್ನೇ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನಾನ್ ಯುದ್ಧ ಮಾಡೋದಿಲ್ಲ, ನಮ್ ತಾತ ಇದ್ದಾರೆ, ನಮ್ ಚಿಕ್ಕಪ್ಪ, ನಮ್ ಮಾವ, ಅಣ್ಣ, ಇವರೆಲ್ಲ ನನ್ನ ಸಂಬಂಧಿಕರೇ, ಇವ್ರನ್ನೆಲ್ಲ ಹೇಗೆ ನಾನು ಯುದ್ಧದಲ್ಲಿ ಸಾಯಿಸೋದು ಅಂತ ಅರ್ಜುನ ಹೇಳಿ ನೋತಿ ನೋವಾಗ ಆವಾಗ ಕೃಷ್ಣ ಹೇಳ್ತಾನೆ, ನೀನು ಕೇವಲ ಕರ್ಮವನ್ನ ಮಾಡು, ನೀನ್ ಕೇವಲ ಯುದ್ಧವನ್ನ ಮಾಡು ಅಷ್ಟೇ, ಯುದ್ಧ ಮಾಡೋದಷ್ಟೇ ನಿನ್ ಕೆಲ್ಸ, ಅವ್ರು ಸಾಯ್ತಾರೆ, ಇವ್ರು ಸಾಯ್ತಾರೆ, ಅವ್ರ ನೋವು ಅವೆಲ್ಲ ನಿನಗ್ ಬೇಕಾಗಿಲ್ಲ, ಕರ್ಮ ಮಾಡು ಅಷ್ಟೇ, ಅದರ ಪ್ರತಿಫಲಾಪೇಕ್ಷೆಯನ್ನ ನೀನು ಬಯಸ್ಬೇಡ, ಅದು ಭಗವಂತನಿಗೆ ಬಿಟ್ಬಿಡು. ಅದಕ್ಕೆ ನೀವು ಸ್ಟೂಡೆಂಟ್ಸ್ ಆಗಿದ್ದೀರಾ, ನೀವು ನಿಮ್ಮ ಸ್ಟೂಡೆಂಟ್ ಲೈಫ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ, ಸತ್ಯವಾಗಿ, ಪ್ರಾಮಾಣಿಕವಾಗಿ, ನ್ಯಾಯವಾಗಿ ನೀವು ಎಂಜಾಯ್ ಮಾಡಿದ್ದೀರಾ ಅಂತಂದ್ರೆ ನಿಮಗೆ ಏನ್ ಬರಬೇಕು ಅದು ಬಂದೇ ಬರುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಕಷ್ಟಪಟ್ಟು ಪ್ರತಿ ದಿನವನ್ನ ಎಂಜಾಯ್ ಮಾಡ್ಬೇಕು, ಓದೋದು, ಬರೆಯೋದು, ಕ್ಲಾಸ್ಗೆ ಹೋಗೋದು, ನಮ್ ನಮ್ ಕೆಲ್ಸವನ್ನ ನಾವು ಮಾಡ್ಕೊಳ್ಳೋದು, ಹೋಮ್ವರ್ಕ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ನಮ್ಮಷ್ಟಿಗೆ ನಾವು ಮಾಡ್ಕೊಳ್ತಾ ಎಂಜಾಯ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಏನ್ ಫಲ ಸಿಗ್ಬೇಕೋ ಅದು ನಮ್ಗೆ ಸಿಗುತ್ತೆ. ಓಕೆನಾ ಮಕ್ಳ, ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ಹೇಳಿ, ನಿಮ್ಗೆ ಏನಾದ್ರು ಅನ್ಸಿದ್ರೆ, ಡೌಟ್ಸ್ ಇದ್ರೆ ಕೇಳಿ. ಹೇಳು ಪುಟ್ಟ ರಮ್ಯಶ್ರೀ, ಹೇಳಮ್ಮ ಕೇಳು, ಏನ್ ಡೌಟ್ಸ್ ಇದೆ ಅಂತ. ನನಗಲ್ಲ ರಮ್ಯಶ್ರೀ, ಅರ್ಥ ಆಗಿದ್ಯಾ ಏನು ಕರ್ಮ ಅಂತಂದ್ರೆ?
ಡೌಟ್ ಏನಿಲ್ವಾ? ಓಕೆ ಸ್ಕಂದ, ಅನ್ಮ್ಯೂಟ್ ಆಗಿದೆ ಮಾತಾಡು ಪುಟ. ಎಸ್ ಮ್ಯಾಮ್. ಮ್ಯಾಮ್ ಅವಾಗ ಕನಕ ಮ್ಯಾಮ್ ಹೇಳಿದ್ರಲ್ಲ ಮೂರ್ ಫಲ ಇದು ಸ್ವೀಕರಿಸ್ಬೇಕು, ಆ ಫಲ ಏನೇನ್ ಮೇಡಮ್? ಮೇಡಮ್, ಕನಕ ಮೇಡಮ್ ಹೇಳಿ ಮೇಡಮ್. ಕ್ವಶನ್, ಮೂರ್ ಫಲ ಹೇಳಿದ್ರಂತಲ್ವಾ, ಏನೇನು ಫಲಗಳು ಅಂತ ಕೇಳ್ತಿದ್ದಾರೆ. ಮೂರ್ ತರ ಕರ್ಮ ಇರುತ್ತೆ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ನಾವು ಹುಟ್ಟುತ್ತಾ ನಮ್ಮ ಹಿಂದಿನ ಜನ್ಮದಲ್ಲಿ ಏನ್ ಕರ್ಮಗಳಿದೆಯೋ ಅದನ್ನ ಡಿವೈಡ್ ಮಾಡ್ಕೊಳ್ತೀವಿ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ. ಥ್ಯಾಂಕ್ ಯು ಮ್ಯಾಮ್. ಕೆಲವನ್ನ ತಗೊಂಬಂದ, ಈಗ ಎಕ್ಸಾಂಪಲ್, ಕೆಲವ್ರು ಏನ್ ಮಾಡ್ತಾರೆ, ಚಿಕ್ಕ ವಯಸ್ಸಲ್ಲೇ ಕಾಯಿಲೆ ಬರುತ್ತೆ, ಶುಗರ್ ಬರುತ್ತೆ. ಕೆಲವ್ರಿಗೆ ಒಂದ್ 50 ವರ್ಷ ಆದ್ಮೇಲೆ ಕಾಯಿಲೆ ಬರುತ್ತೆ, ಇದು ವಾಸಿ ಆಗದೆ ಇರುವಂತ ಕಾಯಿಲೆ ಆಗಿರುತ್ತೆ. ಅದು ನಾವು ಬರ್ತಾ ತಗೊಂಬಂದಿರ್ತೀವಿ. ಈಗ ನಾವು ತಕ್ಕಡಿ ನೋಡಿರ್ತೀವಲ್ವಾ, ತಕ್ಕಡಿದಲ್ಲಿ ಈ ತರ ಇಟ್ಕೊಂಡ್ರೆ ಈ ಕಡೆ ಒಂದು ಇರುತ್ತೆ, ಈ ಕಡೆ ಒಂದಿರುತ್ತ ಅಲ್ವಾ? ನಾವು ಮಾಡುವಂತ ಕೆಲಸಗಳು ಪ್ಲಸ್ ಮೈನಸ್ ಅಂತ ಡಿವೈಡ್ ಆಗ್ತಾ ಇರುತ್ತೆ. ಅಂದ್ರೆ ಒಳ್ಳೆಯ ಕರ್ಮಗಳು ಒಂದ್ ಕಡೆ, ಕೆಟ್ಟ ಕರ್ಮಗಳು ಒಂದ್ ಕಡೆ ಅಂತ ಡಿವೈಡ್ ಆಗ್ತಾ ಇರುತ್ತೆ. ನಾನು ಆಗ್ಲೇನೆ ಹೇಳಿದೆ, ನಾವೇನ್ ಕರ್ಮ ಮಾಡ್ತೀವೋ ಅದರ ಪ್ರತಿಫಲ ನಮ್ಗೆ ರಿಟರ್ನ್ ಬರುತ್ತೆ ಅಂತ. ಹಾಗೆ ಇದು ಡಿವೈಡ್ ಆಗ್ತಾ ಆಗ್ತಾ ಇದು ತುಂಬಿದಾಗ ಅಲ್ಲಿ ನಾವು ಅದನ್ನ ಖಾಲಿ ಮಾಡಿ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಪ್ಲಸ್ ಜಾಸ್ತಿ ಆದ್ರೂ ಕಷ್ಟನೇ, ಮೈನಸ್ ಜಾಸ್ತಿ ಆದ್ರೂ ಕಷ್ಟನೇ, ಅವೆರಡನ್ನೂ ಸಮವಾಗಿ ನಾವು ಮಾಡ್ಬೇಕಾಗತ್ತೆ. ನಾವು ಹುಟ್ಟುತ್ತಾ ಕೆಲವು ಕರ್ಮಗಳನ್ನ ಒತ್ಕೊಂಡ್ ಬಂದಿರ್ತೀವಿ, ದೇವ್ರ ಹತ್ರ ಹೇಳ್ಬಿಟ್ಟು ನಾನು ಈ ಕರ್ಮಗಳನ್ನ ಈ ಜನ್ಮದಲ್ಲಿ ಸವಿಸ್ಕೊಂಡ್ ಬರ್ತೀನಿ ಅಂತ, ಖಾಲಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಕೊಂಡ್ ಬರ್ತೀವಿ. ಆದ್ರೆ ಹೇಳ್ಕೊಂಡ್ ಬಂದು ತಗೊಂಡ್ ಬಂದಿರ್ತೀವಿ, ಅದನ್ನ ಮರ್ತೋಗ್ಬಿಡ್ತೀವಿ, ಇಲ್ಲಿ ಒಂದಷ್ಟು ಕರ್ಮಗಳನ್ನ ಮಾಡ್ತೀವಿ. ಹಿಂಸೆ ಮಾಡೋದು, ಜಗಳ ಮಾಡೋದು, ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಅದ್ರ ರಿಸಲ್ಟ್ ನಮ್ಗೆ ಬರುತ್ತಲ್ವಾ? ರಿಸಲ್ಟ್ ಬಂದೇ ಬರುತ್ತೆ ನಮ್ಗೆ, ಅದ್ರ ರಿಸಲ್ಟ್ ನಮ್ಗೆ ಆಕ್ಷನ್ ರಿಯಾಕ್ಷನ್ ನಮಗ್ ಬಂದೇ ಬರುತ್ತೆ. ಅದೆಲ್ಲ ಕೂಡ ಸ್ಟೋರ್ ಆಗ್ತಾ ಇರುತ್ತೆ. ಆ ಸ್ಟೋರ್ ಆಗಿರೋದು ನಾವೇ ಖಾಲಿ. ಈಗ ಕರ್ಮ ಅನ್ನೋದು ಹೇಗೆ ಅಂದ್ರೆ, ಅಕೌಂಟ್ ಅಲ್ಲಿ ನಾವು ಹೇಗೆ ಮನಿಯನ್ನ ಎತ್ಕೊಂಡೋಗಿ ಕೂಡಿಡ್ತೀವೋ, ಜಮಾ ಮಾಡ್ತೀವೋ, ಹಾಗೆ ಕರ್ಮ ಅನ್ನೋದು ಒಂದು ಅಕೌಂಟ್ ಇದ್ದಂಗೆ, ಈ ನಾವು ಮಾಡುವಂತ ಕೆಲಸದ ಪ್ರತಿಫಲ ನಮ್ಮ ಅಕೌಂಟ್ಗೆ ಹೋಗುತ್ತೆ. ಅದನ್ನ ನಾನೇ ಖಾಲಿ ಮಾಡ್ಬೇಕು. ಓಕೆನಾ? ಅರ್ಥ ಆಯ್ತಾ? ಈಗ ಇನ್ ಯಾರಾದ್ರೂ ಕೇಳೋ, ತಗೊಂಬಂದಿರ್ತೀವಿ, ಖಾಲಿ ಮಾಡ್ಬೇಕು ಅಂತ ತಗೊಂಬಂದಿರ್ತೀವಿ. ಜೊತೆಗೆ ಇಲ್ಲಿ ಪ್ರೆಸೆಂಟ್ ಲೈಫ್ ಅಲ್ಲಿ ಕೆಲವನ್ನ ಆಡ್ ಮಾಡ್ಕೊಂತಾ ಇರ್ತೀವಿ. ಆಗ ಏನಾಗುತ್ತೆ, ಕೆಲವು ತಗೊಂಬಂದಿರ್ತೀವಿ, ಕೆಲವು ಆಡ್ ಆಗುತ್ತೆ, ಭಾರ ಜಾಸ್ತಿ ಆಗ್ಬಿಡತ್ತೆ, ಹೊರಕ್ ಆಗೋದಿಲ್ಲ, ಅಷ್ಟೊತ್ತಿಗೆ ನಮ್ಗೆ ವಯಸ್ಸಾಗೋಗುತ್ತೆ, ನಾವು ಡೆತ್ ಆಗ್ಬಿಡ್ತೀವಿ. ಆ ಬ್ಯಾಲೆನ್ಸ್ ಇರುತ್ತಲ್ವಾ ಕರ್ಮದ ಮೂಟೆ, ಅದು ಮತ್ತೆ ತಗೊಂಬರ್ಬೇಕಾಗತ್ತೆ. ನನ್ನ ಅಕೌಂಟ್ದು ನಾನೇ ಕ್ಲಿಯರ್ ಮಾಡ್ಕೋಬೇಕು, ಬೇರೆ ಯಾರು ಕೈ ಹಾಕೋದಿಕ್ಕಾಗಲ್ಲ, ಕ್ಲಿಯರ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ? ಓಕೆ. ಇನ್ಯಾರಾದ್ರೂ ಡೌಟ್ಸ್ ಇದೆಯಾ? ನೋ ಮ್ಯಾಮ್. ಓಕೆ ಓಕೆ. ಇವತ್ತು ಓಕೆ, ಒಬ್ಬೊಬ್ರೆ ಮಾತಾಡ್ಬೇಕು. ಈಗ ಅವತ್ತು ಹೇಗ್ ಅನ್ನಿಸ್ತು ಮೇಡಮ್ ಹೇಳಿ ಸ್ಟೋರಿ? ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಎಸ್ ಮ್ಯಾಮ್. ಚೆನ್ನಾಗಿತ್ತು ಮ್ಯಾಮ್, ಚೆನ್ನಾಗಿತ್ತಲ್ಲ. ಓಕೆ, ಇನ್ನೊಂದ್ ಏನಾದ್ರೆ ಮೇಡಮ್, ಕನಕ ಮ್ಯಾಮ್ ಹೇಳಿ, ಈಗ ಮ್ಯೂಟ್ ಮಾಡ್ತೀನಿ. ಓಕೆನಾ?
ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತ್ರ ಮ್ಯೂಟ್ ಮಾಡ್ತೀವಿ, ಇಲ್ಲಾಂದ್ರೆ ಯಾರು ಮ್ಯೂಟ್ ಮಾಡಬೇಡಿ, ಅನ್ಮ್ಯೂಟ್ ಮಾಡ್ಕೊಂಬೇಡಿ. ಓಕೆನಾ? ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತ್ರ ಮ್ಯೂಟ್ ಅನ್ಮ್ಯೂಟ್ ಮಾಡ್ತೀನಿ, ಅವ್ರು ಮಾತ್ರ ಕೇಳ್ಬೇಕು. ಇನ್ನೇನಾದ್ರೂ ಯಾರಾದ್ರೂ ಕೇಳೋದಿದ್ಯಾ? ಓಕೆ. ಸೊ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಲ್ಲ, ಎಕ್ಸ್ಪ್ಲನೇಷನ್ ಕೊಟ್ಟಿದಾರಲ್ವಾ, ಸ್ಟೋರಿನ ಹೇಳಿ, ಸ್ಟೋರಿ ಮುಖಾಂತರ ಹೇಳಿ. ಸೊ ಎಲ್ಲಾರ್ಗು ಅರ್ಥ ಆಯ್ತಲ್ಲ ಕತೆ, ನೀತಿ ಏನು ಅಂತ ಅರ್ಥ ಆಯ್ತು. ಅರ್ಥ ಆಯ್ತಾ? ಸೊ ಒಬ್ಬರಿಗೆ ಕೆಟ್ಟದ್ ಮಾಡಿದ್ರೆ ನಾಳೆ ಅದೇ ಕರ್ಮ ನಮಗೂ ಕೆಟ್ಟದಾಗತ್ತೆ. ನಾವ್ ಇವತ್ ಒಳ್ಳೇದ್ ಮಾಡಿದ್ರೆ ನಾಳೆ ನಮ್ಗ್ ಒಳ್ಳೇದಾಗತ್ತೆ ಅಂತ ಗೊತ್ತಾಯ್ತಲ್ವಾ. ಸೊ ಇವತ್ ಎಕ್ಸಾಮ್ ಅಲ್ಲಿ ಓದ್ಕೊಂಡು ಹೋಗ್ ಬರದ್ರೆ ಒಳ್ಳೆ ರಿಸಲ್ಟ್ ಬರತ್ತೆ, ಓದೇ ಬರದ್ರೆ ರಿಸಲ್ಟ್ ಬರಲ್ಲ. ಸೊ ಇನ್ನೇನಾದ್ರು ಯಾರಿಗಾದ್ರೂ ಡೌಟ್ಸ್ ಇದೆಯಾ? ನೋ ಮ್ಯಾಮ್. ನೋ ಮ್ಯಾಮ್. ಓಕೆ ಮ್ಯಾಮ್, ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ ನಮ್ಮ ಮಕ್ಕಳಿಗೆ ಅರ್ಥ ಆಗೋ ತರ, ಎಕ್ಸಾಂಪಲ್ಸ್ ಕೊಟ್ಟು ಕತೆಗಳನ್ನ ಹೇಳಿ. ಇವತ್ ತುಂಬಾ ಸೆಕ್ಷನ್ ಚೆನ್ನಾಗಿತ್ತು, ನಮಗೂ ಕೂಡ ಹಾರ್ಟ್ ಟಚ್ ಆದಂಗಿತ್ತು. ನಾವು ಕೂಡ ನಮಗ್ ಗೊತ್ತಿಲ್ಲ ಎಷ್ಟೋ ಮಿಸ್ಟೇಕ್ ಗಳನ್ನ ಮಾಡ್ತೀವಿ, ಬಟ್ ಇವತ್ ಆ ಭಿಕ್ಷುಕರ ಕತೆ ಮುಖಾಂತರ ನಮ್ಮ ಎಲ್ಲಿ ಮಿಸ್ಟೇಕ್ ಮಾಡಿದೀವಿ ಅಂತ ಒಂದು ನಮ್ಮನ್ನ ನಾವು ಚೆಕ್ ಮಾಡ್ಕೊಳ ತರ ಆಯ್ತು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಎಲ್ಲರೂ ಕ್ಲಾಸ್ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ ಮೇಡಮ್ಗೆ. ಕ್ಲಾಪ್ ಮಾಡಿ. ಓಕೆ ಓಕೆ. ಈಗ ನಮ್ಮ ಇನ್ನೊಬ್ರು ಸಾವಿತ್ರಿ ಮೇಡಮ್ ಅಂತ ಬಂದಿದ್ದಾರೆ, ಅವರು ಕೂಡ ನಿಮ್ಗೆ ಒಂದ್ ಒಳ್ಳೆ ಚೆನ್ನಾಗಿರೋ ಕತೆ ಹೇಳ್ತಾರೆ. ಸೊ ಸಾವಿತ್ರಿ ಮೇಡಮ್ ಅವ್ರಿಗೂ ಕೂಡ ವೆಲ್ಕಮ್ ಕೇಳ್ಬಿಡನ್ವಾ. ಸೊ ಸಾವಿತ್ರಿ ಮೇಡಮ್ ಪ್ಲೀಸ್ ವೆಲ್ಕಮ್, ನಮ್ಮ ಮಕ್ಕಳಿಗೆ ಕೂಡ ಒಂದು ಚಿಕ್ಕ ಕತೆ ಹೇಳಿ, ನಾವು ಕೂಡ ಕಾಯ್ತಾ ಇದೀವಿ ಏನ್ ಕತೆ ಹೇಳ್ತೀರಾ ಅಂತ. ಪ್ಲೀಸ್ ವೆಲ್ಕಮ್, ಕ್ಲಾಪ್ಸ್ ಮಾಡ್ಬಿಟ್ಟು ವೆಲ್ಕಮ್ ಮಾಡೋಣ. ಓಕೆ, ವೆರಿ ಗುಡ್ ಮಕ್ಕಳ. ಈಗ ಮೇಡಮ್ ಮಾತಾಡ್ತಾರೆ, ಸೊ ಮಧ್ಯದಲ್ಲಿ ಯಾರು ಮಾತಾಡಬಾರ್ದು, ಡಿಸ್ಟರ್ಬ್ ಆದ್ರೆ ಕತೆ ಅರ್ಥ ಆಗಲ್ಲ ಅಲ್ವಾ. ಎಲ್ಲರಿಗೂ ಕತೆ ಅಂದ್ರೆ ಇಷ್ಟ ಅಲ್ವಾ? ಯಾರಿಗ ಇಷ್ಟ ಇಲ್ಲ? ಇಷ್ಟ ಅಲ್ವಾ? ಸೊ ನಾವು ಕೇಳೋಣ, ತುಂಬಾ ದಿನ ಆಗಿತ್ತಲ್ಲ ಕತೆ ಎಲ್ಲ ಕೇಳಿ. ಸೊ ಇವತ್ತು ಸಾವಿತ್ರಿ ಮೇಡಮ್ ಒಂದ್ ಒಳ್ಳೆ ಕತೆ ಹೇಳ್ತಾರೆ, ಸೊ ನೀತಿ ಕತೆ ಅದೊಂಚೂರು ಕೇಳಲ್ವಾ? ಹಾ ಮ್ಯಾಮ್, ಪ್ಲೀಸ್ ವೆಲ್ಕಮ್ ಟು ಶೋ ಮ್ಯಾಮ್, ಕ್ಲಾಸ್ ಸ್ಟಾರ್ಟ್ ಮಾಡಿ ಮೇಡಮ್. ಸಾವಿತ್ರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾವಿತ್ರಿ ಮೇಡಮ್ ಶರಣಿ ಶರಣಾರ್ಥಿಗಳ್ರಿ, ಎಲ್ಲಾ ಮುದ್ದು ಮಕ್ಕಳಿಗೂ, ಶರಣಾರ್ಥಿಗಳವರಿಗೂ, ಪತ್ರಿ ಇಬ್ಬರುಗಳಿಗೂ, ಹಾಗೂ ಎಲ್ಲಾ ಮಾಸ್ಟರ್ಗಳಿಗೂ, ಎಲ್ಲಾ ಮೇಡಮ್ಗಳಿಗೂ ಅನಂತ ಅನಂತ ಶರಣು ಶರಣಾರ್ಥಿಗಳು. ಮಕ್ಕಳೇ, ಎಲ್ಲಾರು ಚೆನ್ನಾಗಿದ್ದೀರಾ? ಎಷ್ಟು ಚೆನ್ನಾಗಿದ್ದೀರಿ ಅಂತ ನಾನು ಕೇಳ್ಕೊಳ್ತೀನಿ. ಕೇಳಿಸ್ತಾ ಇದೆಯಾ? ಹೌದು. ಎಲ್ಲರೂ ಕೇಳಿಸ್ತಾ ಇದೆಯಾ ಮಕ್ಕಳೇ? ಎಸ್ ಮ್ಯಾಮ್. ನಮಸ್ತೆ ಎಲ್ರಿಗೂ. ನಮಸ್ತೆ ಮ್ಯಾಮ್. ನಮಸ್ತೆ ಎಲ್ಲರಿಗೂ ನಮಸ್ತೆ. ಇವಾಗ ಕತೆ ಎಷ್ಟು ಸುಂದರವಾಗಿ ಒಂದು ಕತೆ ಕೇಳಿದಾರೆ. ಇವಾಗ ಈ ಒಂದು ನನ್ನ ಹತ್ರ ಇವರು ಒಬ್ರು ಕುಂತಿದಾಳ, ಅವಳೊಂದು ಹಾಡ ಹೇಳ್ತಾಳಂತೆ, ಆಮೇಲೆ ನಾನು ಒಂದು ಕತೆ ಹೇಳ್ಬೇಕಾ? ಯಾಕಂದ್ರೆ ಬರೇ ಕತೆ ಅಂದ್ರೆ ನಿಮಗೂ ಬೋರ್ ಆಗುತ್ತಲ್ವಾ? ಅದಕ್ಕೆ ಇವಳು ಪ್ರತೀಕ್ಷಾ ಅಂತ ಹೇಳಿ ಅವಳೊಂದು ಹಾಡ ಹೇಳ್ತಾಳ, ತಾವೆಲ್ಲರೂ ಶಾಂತವಾಗಿ ಕೂತು ಕೇಳ್ರಿ. ಕೇಳಿ. ನೋಡಲಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದೆ, ಕೇಳಿಸ್ತಾ ಇಲ್ಲ. ಆಗಿದ್ದಾರೆ. ನೋಡಲೆ ಜ್ಞಾನ ದೃಷ್ಟಿ ಪಡೆಯಲೆ, ಕೋಟಿ ಸೂರ್ಯನ ಬೇಟೆಯಾಗು ಬೀಜ ಮಂತ್ರವ ಕಲಿಯಲೆ, ಕೋಟಿ ಸೂರ್ಯನ ಬೇಟೆಯಾಗು ಬೀಜ ಮಂತ್ರವ ಕಲಿಯಲೆ, ಕಾಯಾ ಪುರದ ಬಿಸೇನಾ
ಸೇರದ ರಸನ ಹುಟ್ಟ ಕಲೆ ತಾಯ ಪುರದ ಸೇರ ಸೇರದ ರಸನ ಹುಟ್ಟ ಕಲೆ ನಾನು ಇಲ್ಲ ನೀನು ಇಲ್ಲ ನಾದವೆಂದು ಕಲಿಯದೆ ನಾನು ಇಲ್ಲ ನೀನು ಇಲ್ಲ ನಾದವೆಂದು ಕಲಿಯದೆ ಒಂಬತ್ತು ಕೋಟಿ ನೀನು ದಾಟಿ ಅತ್ತನ ಬಾಗಿಲ ತೆಗೆಯಲಿ ಒಂಬತ್ತು ಕೋಟಿ ನೀನು ದಾಟಿ ಅತ್ತನ ಬಾಗಿಲ ತೆಗೆಯಲಿ ಹನ್ನೊಂದು ಇನ್ನೊಂದಾಕಿ ಆತ್ಮರಾಜನ ಕೂಡಲಿ ಹನ್ನೊಂದು ಇನ್ನೊಂದಾಕಿ ಆತ್ಮರಾಜನ ಕೂಡಲಿ ಸೃಷ್ಟಿಯೋಳು ಶಿರಕ್ರಮ ಕಟ್ಟಿ ಅಕ್ಷರ ಕಲಿಯಲಿ ಸೃಷ್ಟಿಯೋಳು ಶಿರಕ್ರಮ ಕಟ್ಟಿ ಅಕ್ಷರ ಕಲಿಯಲಿ ಕಲ್ಮೇಶ್ವರ ಕವಿಯ ಕೇಳಿ ಮನದಲ್ಲಿ ಆನಂದ ಆಗಲಿ ಕಲ್ಮೇಶ್ವರನ ಕವಿಯ ಕೇಳಿ ಮನದಲ್ಲಿ ಆನಂದ ಆಗಲಿ ನೋಡಲೆ ನೀ ನೋಡಲೆ ಜ್ಞಾನ ದೃಷ್ಟಿ ಪಡೆಯಲಿ ನೋಡಲೆ ನೀ ನೋಡಲೆ ಜ್ಞಾನ ದೃಷ್ಟಿ ಪಡೆಯಲಿ ಕೋಟಿ ಸೂರನ ಗಿಟ್ಟಿಯ ಬೀಜ ಮಂತ್ರವ ಕಲಿಯಲಿ ಕೋಟಿ ಸೂರನ ಗಿಟ್ಟಿಯ ಬೀಜ ಮಂತ್ರವ ಕಲಿಯಲಿ ಶರಣು ಶರಣಾರ್ಥಿಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಪುಟ್ಟ, ತುಂಬಾ ಚೆನ್ನಾಗಿ ಹೇಳ್ದೆ. ಎಲ್ಲರೂ ಒಂದ್ಸರಿ ಥ್ಯಾಂಕ್ಸ್ ಹೇಳ್ಬಿಡಿ. ಹಾ ಮೇಡಮ್, ಈಗ ನೀವು ಆಯ್ತು. ಓಕೆ, ಎಲ್ಲರೂ ಎಷ್ಟು ಚೆನ್ನಾಗಿ ಹಾಡ ಹೇಳ್ತಿದ್ದಾರಲ್ಲ, ತಾವು ಎಲ್ಲರೂ ಒಂದೊಂದು ಹಾಡ ಹೇಳ್ತಾ ಹೌದಾ. ಇವಾಗ ತಮ್ಗೆಲ್ಲರಿಗೂ ಒಂದು ಕತೆ ಹೇಳ್ಬೇಕಂತ ಇಷ್ಟ ಅದ. ಎಲ್ರಿಗೂ ಕತೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಮಕ್ಕಳೇ? ತಾವೆಲ್ಲರೂ ಜಾನ ಮಕ್ಕಳು ಇದಿರಲ್ಲ, ಹಾಗಾದ್ರೆ ಮೊದ್ಲು ಒಂದು ತಾವೆಲ್ಲರೂ ಹೇಳ್ಬೇಕು ನಾನು ಹೇಳಂತ. ಶ್ರೀ ಗುರುವೆ ಹೇಳಿ ಮಕ್ಕಳೇ. ಶ್ರೀ ಶ್ರೀ ಗುರುವೆ ಮ್ಯಾಮ್ ಕೇಳ್ತಾ ಇಲ್ಲ. ಆಗರವೇ ಸ್ಮರಣೆಯೊಂದಿಗೆ ಎಲ್ಲರೂ ಗುರುವಿನ ಸ್ಮರಣೆಯೊಂದಿಗೆ ಕಥೆಯನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಮಕ್ಕಳೇ ಇವಾಗ ಹೇಳಿ ಆ ಸುಂದರವಾದ ಕತೆ ಹೇಗಿದೆ ಅಂದ್ರೆ ಮಕ್ಕಳಿಗೋಸ್ಕರ ಕತೆ ಇದು. ಮೇಡಮ್ ಒಂದೇ ಒಂದ್ ನಿಮಿಷ. ಹಾ ಮೇಡಮ್ ಕತೆ ಹೇಳ್ತಾರೆ, ಬೇರೆ ಯಾರು ಅನ್ಮ್ಯೂಟ್ ಮಾಡ್ಕೊಬಾರ್ದು, ಮೇಡಮ್ ಮಾತ್ರ ಅನ್ಮ್ಯೂಟ್ ಮಾಡಿ ಮಾತಾಡ್ತಾರೆ ಆಯ್ತಾ. ಎಲ್ಲರೂ ಅನ್ಮ್ಯೂಟ್ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ, ಬೇರೆಯವ್ರಿಗೆ ಯಾರಿಗೂ ಕೇಳ್ಸೋದಿಲ್ಲ ಮೇಡಮ್ ಏನ್ ಹೇಳ್ತಿದ್ದಾರೆ ಅಂತ. ಸೊ ನೀವ್ ಜಾನ್ ಮಕ್ಕಳು ತಾನೆ, ಎಲ್ಲರೂ ಗುಡ್ ಬಾಯ್ಸ್ ತಾನೆ. ಸೊ ಅನ್ಮ್ಯೂಟ್ ಮಾಡಿದ್ರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಲ್ಲ ಅಲ್ವಾ? ಎಲ್ಲರೂ ಜಾನ್ ಮಕ್ಕಳಾಗಿ ಕುತ್ಕೊಂಡು ಕತೆ ಕೇಳ್ತಿರಲ್ಲ. ಹಾ ಮೇಡಮ್ ಸ್ಟಾರ್ಟ್ ಮಾಡಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಹಾ ಮಕ್ಕಳೇ, ಎಲ್ಲರೂ ತಾವು ಜನ ಮಕ್ಕಳು ಇದ್ದೀರಾ ಹೌದಾ? ಎಲ್ಲರೂ ಸರಿಯಾಗಿ ಕುತ್ಕೊಳ್ಳಿ, ಕೈ ಕಟ್ಟಿ ಕುತ್ಕೊಳ್ಳಿ. ಹಾ ಎಲ್ರು ಮ್ಯೂಟ್ ಮಾಡ್ಕೊಂಡ್ರ. ಹಾ ಒಂದು ಊರಿತ್ತು, ಆ ಊರಿನ ಹೆಸರು ಏನ್ ಗೊತ್ತಾ? ಕೋಳೂರು ಅಂತೇಳಿ. ಯಾವುದು? ಕೋಳೂರು ಅಂತ ಒಂದು ಊರು. ಆ ಊರು ಇಷ್ಟೊಂದು ಸುಂದರವಾಗಿತ್ತಲ್ಲ, ಬಹಳ ಸುಂದರ ಇತ್ತು. ಯಾಕೆ ಗೊತ್ತಾ? ಅಲ್ಲಿ ಮಾವಿನ ತೋಪ, ಆಮೇಲೆ ಹೂವಿನ ತೋಟ, ಹಲವಾರು ಗಿಡ ಮರಗಳು ತುಂಬಾ ಹಸಿರಿನಿಂದ ತುಂಬಿ ಸುಂದರವಾಗಿ ಕಾಣ್ತಿತ್ತು. ಯಾವುದು? ಕೋಳೂರು ಅಂತ ಊರು. ಆಮೇಲೆ ಪ್ರತಿಯೊಬ್ಬರು ತಮ್ಮ ತಮ್ಮಂತ ಚಿಕ್ಕ ಚಿಕ್ಕ ಮಕ್ಕಳು ಏನ್ ಮಾಡ್ತಿದ್ರು ಗೊತ್ತಾ? ಎಲ್ಲ ತಮ್ಮ ಮನೆ ಮುಂದೆ ನಮ್ಮ ಸಣ್ಣ ಸಣ್ಣ ಒಂದು ಗಿಡಗಳನ್ನ ಮಾಡ್ತಿದ್ರು, ತುಳಸಿ ಗಿಡ, ಆಮೇಲೆ ಹಲವಾರು ಹೂವಿನ ಗಿಡಗಳು, ಈ ತರ ಮಾಡಿ ಪ್ರತಿನಿತ್ಯ ಆ ಗಿಡಗಳು ತಾವ ಹೆಂಗ ದೊಡ್ಡವರಾಗ್ತಿರ್ಲ
ಆ ರೀತಿ ಆ ಗಿಡಗಳನ್ನ ಬೆಳೆಸ್ತಿದ್ರು. ಪ್ರತಿನಿತ್ಯ ಅವ್ರು ನೀರು ಹಾಕ್ತಿದ್ರು. ಅಂದ ಕೂಡಲೇ ಎಲ್ಲಿ ನೋಡಿದಲ್ಲೆಲ್ಲ ಹಸಿರೇ ಹಸಿರು, ಅಷ್ಟು ಸುಂದರವಾದ ಊರಿತ್ತಲ್ಲಿ. ಆ ಊರಲ್ಲಿ ಒಬ್ಬನು ಶಿವಣ್ಣ ಹಾಗೂ ಕಲ್ಯಾಣಮ್ಮ ಅಂತೇಳಿ ಇಬ್ರು ಸತಿಪತಿಗಳು, ಅಂದ್ರೆ ಗಂಡ ಹೆಂಡತಿ ಇದ್ದರು. ಅವ್ರೇನ್ ಮಾಡ್ತಿದ್ರು, ಎಲ್ಲರೂ ಕೆಲಸ ಮಾಡ್ತಿದ್ರು. ಕೆಲಸ ಮಾಡುವಾಗ ಅವ್ರಿಗೇನಾಗಿತ್ತು, ಅವ್ರಿಗೆ ಮಕ್ಕಳೇ ಇರಲಿಲ್ಲ. ಮಕ್ಕಳಿದ್ರೆ ಚೆನ್ನಾಗಿಲ್ವಾ, ಯಾಕೆ ತಮ್ಮಂತೆ ಎಲ್ಲ ಮಕ್ಕಳು ಇದ್ದರೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ, ಎಷ್ಟು ಚಂದ ಸುಂದರವಾಗಿ ಅನಿಸ್ತದೆ, ತಮ್ಮ ಆಟ ಪಾಠ ಊಟ ಎಲ್ಲವೂ ಇರಬೇಕು. ಆದ್ರೆ ಅವ್ರ ಮನೆಯಲ್ಲಿ ಒಟ್ಟ ಮಕ್ಕಳೇ ಇರಲಿಲ್ಲ. ಅದಕ್ಕಾಗಿ ಏನ್ ಮಾಡಿದ್ರು, ಆ ಊರಲ್ಲಿ ಒಂದು ಸುಂದರವಾದ ದೇವಸ್ಥಾನ ಏನಿತ್ತು, ದೇವಸ್ಥಾನ ಇತ್ತು. ಆ ದೇವಸ್ಥಾನ ಯಾವ ದೇವಸ್ಥಾನ ಅದು, ಮಲ್ಲಯ್ಯನ ದೇವಸ್ಥಾನ. ಮಲ್ಲಯ್ಯ, ಹೌದಾ, ಮಲ್ಲಯ್ಯನ ದೇವಸ್ಥಾನ ಇತ್ತು. ಆ ಊರಿನ ಜನರೆಲ್ಲರೂ ಏನ್ ಮಾಡ್ತಿದ್ರು, ದೇವಸ್ಥಾನಕ್ಕೆ ಹೋಗ್ತಿದ್ರು. ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡ್ತಿದ್ರು, ಅಲ್ಲಿ ಧ್ಯಾನ ಮಾಡ್ತಿದ್ರು. ಇವಾಗ ನೀವೆಲ್ಲರೂ ಧ್ಯಾನ ಮಾಡಿದ್ರಲ್ಲ, ಆ ಧ್ಯಾನ ಮಾಡಿದಂತೆ ಅವರು ಎಲ್ಲರೂ ಹೋಗಿ ಅಲ್ಲಿ ಕುಂತು ಧ್ಯಾನ ಮಾಡ್ತಿದ್ರು. ಧ್ಯಾನ ಮಾಡ್ತಾ 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 ಸಂತೋಷವಾಗಿರ್ತಿದ್ರು. ಆದ್ರೆ ಇವರಿಗೆ ಶಿವಪ್ಪ ಮತ್ತು ಕಲ್ಯಾಣ ನಮ್ಗೆ ಮಕ್ಕಳಿರ್ಲಿಲ್ಲ. ಆ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡ್ತಾರ ಅವ್ರು. ಅವ್ರು ಏನ್ ಹೇಳ್ತಾರು, ನಮಗೂ ಒಂದು ಮಗುನು ಕೊಡು ದೇವ ಮಲ್ಲಯ್ಯ, ಒಂದು ಮಗುನು ಕೊಟ್ಟರೆ ನಮ್ಗ ಬಹಳ ಸಂತೋಷ ಆಗ್ತದೆ. ನೀ ಅಕಸ್ಮಾತ್ ಮಗುನ ಕೊಟ್ಟರೆ ನಾನೇನ್ ಮಾಡ್ತೀವಿ ಗೊತ್ತಾ, ನಮ್ಮ ಮನೆಯಲ್ಲಿ ಹಸುಗಳಿದ್ದಾವೆ, ಹಸುವಿನ ಹಾಲು ದಿನಾಲು ಒಂದು ಲೋಟ ತಂದೆ ನಿಮಗೆ ಕೊಡ್ತೀನಿ ಮಲ್ಲಯ್ಯ. ಆ ದೇವನಿಗೆ ಹೇಳ್ತಾರ ಅವರು. ಅಷ್ಟೆಲ್ಲ ಆ ಮಗು ಒಂದು 7 ವರ್ಷದ ಮೇಲೆ ನಾನೇನ್ ಮಾಡ್ತೀನಿ, ಶ್ರೀಶೈಲ ಅಲ್ಲಿ ಗುಡ್ಡದ ಮಲ್ಲಯ್ಯಗೆ ಬರ್ತೀವಿ ಅಂತ ಹೇಳ್ತಾರೆ. ಆವಾಗ ಏನ್ ಮಾಡ್ತಾನ ಮಲ್ಲಯ್ಯ, ಇವರ ಭಕ್ತಿಗೆ ತುಂಬಾ ಖುಷಿ ಆಗ್ತೈತೆ, ಆ ಸಂತೋಷ ಪಡ್ತಾನ. ಆಗ ಏನಾಗುತ್ತೆ, ಆ ಮಲ್ಲಯ್ಯ ಕನಸಿನಲ್ಲಿ ಬಂದು ತಥಾಸ್ತು ಅಂದ್ಬಿಡ್ತಾನೆ. ಆ ಧ್ಯಾನದಲ್ಲಿ ಬಂದು ಅವರಿಗೆ ಹೇಳ್ಬಿಡ್ತಾನ, ಆಯ್ತು ನಿಮ್ಗೆ ಒಂದು ಮಗುನ ಕೊಡ್ತೀನಿ ಅಂತ ಹೇಳಿ. ಆಗ ಒಂದು ಕೆಲವು ದಿವಸಗಳ ನಂತರ ಆ ಮನೆಯಲ್ಲಿ ಒಂದು ಮಗು ಬಂತು. ಆ ಮಗು ಅದು ಯಾವುದು, ಹೆಣ್ಣು ಮಗು. ಆ ಮಗುವಿಗೆ ಏನ್ ಹೆಸರಿಟ್ಟಾರ, ಕೊಡಗೂಸು. ಏನಂತ, ಕೊಡಗೂಸು ಅಂತ ಹೆಸರಿಟ್ಟಾರ. ಆ ಕೊಡಗೂಸು ಹೆಸರಿಟ್ಟುವಾಗ ಬಹಳ ಸುಂದರವಾಗಿತ್ತು ಆ ಮಗು. ಇಷ್ಟು ಜಾನುವರಿ ತೆಲದು ತಾಯಿ ತಂದೆ ಏನ್ ಹೇಳ್ತಾರಲ್ಲ ಅದೇ ರೀತಿ ಸಹ ಹೋಗ್ತಿತ್ತು. ಅಷ್ಟೆಲ್ಲ ಆ ಮಗುವಿನ ಆಟ ಪಾಠ ಓಟ ಎಲ್ಲವೂ ಬಹಳ ಒಂದು ಬಹಳ ಸುಂದರವಾಗಿರ್ತಿತ್ತು. ತಾಯಿ ತಂದೆ ಏನ್ ಮಾಡ್ತಿದ್ರು, ಅದನ್ನೆಲ್ಲ ಅನುಕರಣೆ ಮಾಡ್ತಿದ್ದು. ಮಕ್ಕಳು ಮಗಳು ಯಾವ ರೀತಿ ಮಾಡ್ತಿದ್ರು, ತಾಯಿ ತಂದೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ನೀವು ಏನ್ ಮಾಡ್ತೀರಿ, ಕರಾಗ್ರಿ ವಸತಿ ಅಂತೇ ಕೃಷ್ಣ ಹಸ್ತವನ್ನು ನೋಡಿ ನೀವು ಶ್ಲೋಕ ಹೇಳ್ತಿರ್ಲ, ಅದೇ ಪ್ರಕಾರ ಶ್ಲೋಕ ಹೇಳ್ತಿದ್ರು. ಯಾರು, ಆ ಕೊಡಗುಸಿನ ತಾಯಿ ತಂದೆ. ಅಷ್ಟೇ ಅಲ್ಲ, ಆ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತಿದ್ರು. ಭೂಮಿ ತಾಯಿ ಯಾಕೆ ನಮಸ್ಕಾರ ಮಾಡ್ತಿದ್ರು ಗೊತ್ತಾ, ಭೂಮಿ ತಾಯಿ ನಮಗೆ ಬಹಳ ಒಳ್ಳೆ ಒಂದು ನಮಗೆ ಆಧಾರವನ್ನು ಕೊಟ್ಟಿದ್ದಾಳೆ. ಹೌದಾ, ಭೂಮಿ ಇಲ್ಲದ ನಡೆಯುತ್ತೆ, ಭೂಮಿ ನಮಗೆ ಆಧಾರವಲ್ವಾ, ಅದಕ್ಕಾಗಿ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತಿದ್ರು. ಮಲ್ಲಿನ ಜನಪದ ಗೀತೆ ಹೇಳ್ತಾರಲ್ವಾ, ಏನ್ ಹೇಳ್ತಾರ, ಹತ್ತಾರು ಎದ್ದು ಯಾರ್ಯಾರ ನೆನೆಯಲಿ, ನೀವು ಹತ್ತಾರು ಎದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಭೂಮಿ ತಾಯಿನ ಒಂದರಗಳಿಗೆ ನೆನೆದೇನ ಅಂತ ಹೇಳ್ತಿದ್ರು. ಯಾರು, ತಾಯಿ ತಂದೆ. ಅದೇ ಪ್ರಕಾರ ಆ ಮಗಳು ಸಹಿತ ತಾಯಿ ತಂದೆ ಹೇಗೆ ಮಾಡ್ತಾರಲ್ಲ, ಅದೇ ರೀತಿ ಅವಳು ಒಳ್ಳೆಯ ಸಂಸ್ಕಾರವಂತಳಾಗಿ ಬೆಳಿತಾ ಇದ್ರು. ಅಷ್ಟೇ ಅಲ್ಲ, ಅವ್ರೇನ್ ಮಾಡಿದ್ರು, ಆ ಚಿಕ್ಕ ಮಗು ಇದ್ದಾಗನ ಪ್ರತಿನಿತ್ಯ ಆ ಮಲ್ಲಯ್ಯನ ಗುಡಿಗೆ ಕರ್ಕೊಂಡು ಹೋಗ್ತಿತ್ತು. ಯಾಕೆ ಕರ್ಕೊಂಡು ಹೋಗ್ತಾರೆ ಹೇಳಿ, ಒಂದು ಲೋಟ ಹಾಲು ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಇದು ಹಸುವಿನ ಹಾಲ ಆಕಳ ಹಾಲ, ಅದು ತೆಗೆದುಕೊಂಡು ಹೋಗ್ತಿದ್ರು ಎಲ್ಲಿ, ಮಲ್ಲಯ್ಯನ ಗುಡಿಗೆ ಆ ಮಗುವನ್ನು ಕರ್ಕೊಂಡು ಹೋಗ್ತಿದ್ರು. ಬರೇ ಹಾಲಷ್ಟಕ್ಕೂ ಹೋಯ್ತಿರ್ಲಿಲ್ಲ ಅವರು, ಏನು ಹೋಯ್ತಿದ್ರು ಗೊತ್ತಾ, ಆ ಮಲ್ಲಯ್ಯನ ಪೂಜೆ ಮಾಡೋಕ್ಕೆ ಹೋಗ್ತಿದ್ರು. ಆ ಪೂಜಾಕ್ಕೆ ಏನು ಬೇಕು, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಹೋಗ್ತಿರ್ಲ ತಾವು ದೇವಸ್ಥಾನಕ್ಕೆ, ಹೌದಾ, ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನ್ ಒಯ್ಬೇಕು ಅಂತ ಆ ತಾಯಿ ತಂದೆ ಮಗಳು ಎಲ್ಲರೂ ಏನ್ ಮಾಡ್ರು, ಒಂದು ತಟ್ಟೆ ತಗೊಂಡು ಒಂದು ಚೊಂಬು ನೀರು, ಆಮೇಲೆ ಬಿಲ್ವಪತ್ರಿ ಹೂವು, ಆಮೇಲೆ ಒಂದು ವಿಭೂತಿ ಊದಬತ್ತಿ, ಅಷ್ಟೆಲ್ಲ ಒಂದು ಲೋಟ
ಹಸುವಿನ ಹಾಲು ಇವನ್ನೆಲ್ಲ ತಕೊಂಡು ದೇವಸ್ಥಾನಕ್ಕೆ ಹೋಗಿದ್ರು. ಯಾರ್ಯಾರು? ತಾಯಿ, ತಂದೆ ಮತ್ತು ಕೊಡಗು, ಮೂರು ಜನ ಪ್ರತಿನಿತ್ಯ ಹೋಗ್ತಿದ್ರು. ಅಲ್ಲಿ ಹೋದ ಮೇಲೆ ಏನ್ ಮಾಡ್ತಿದ್ರು, ಆ ಮಲ್ಲಯ್ಯನ ದೇವಸ್ಥಾನದಲ್ಲಿ ಏನು ಒಂದು ಮೂರ್ತಿ ಇತ್ತಲ್ಲ ಲಿಂಗಯ್ಯನ, ಆ ಲಿಂಗವನ್ನೆಲ್ಲ ಸ್ವಚ್ಛವಾಗಿ ತೊಳೆದು ವಿಭೂತಿ ಹಚ್ಚಿ ಹೂಪತ್ರ ಏರಿಸಿ ಆಮೇಲೆ ನೈವೇದ್ಯ ಮಾಡಿ ಉದ್ಬತ್ತಿ ಬೆಳೆದು ಅಲ್ಲಿ ಏನ್ ಮಾಡ್ತಿದ್ರು, ಈ ತರ ಕುಂತು ಧ್ಯಾನ ಮಾಡ್ತಿದ್ರು. ಅವರು ಯಾವ ಧ್ಯಾನ? ಆ ಮಲ್ಲಯ್ಯನ ಸಲುವಾಗಿ ಧ್ಯಾನ ಮಾಡ್ತಿದ್ರು. ಧ್ಯಾನ ಮಾಡ್ತಾ ದೇವಸ್ಥಾನ ಅಂದ್ರೆ ಏನು ಗೊತ್ತಾ ತಮಗೆ ಮಕ್ಕಳೇ? ದೇವಸ್ಥಾನದ ದಿವ್ಯ ಸ್ಥಾನ. ದಿವ್ಯ ಅಂದ್ರೆ ಏನು? ಬೆಳಕು. ಯಾವ ಬೆಳಕು? ಜ್ಞಾನದ ಬೆಳಕು. ನೋಡ್ರಿ ನೀವೆಲ್ಲ ಎಷ್ಟು ಜ್ಞಾನವಂತರಾಗಿದ್ದಿರಲ್ಲ, ಅದಕ್ಕಾಗಿ ದೇವಸ್ಥಾನಕ್ಕೆ ಯಾರೇ ಹೋದರೂ ಒಂದ್ ಸ್ವಲ್ಪ ಕುಂತು ಅಲ್ಲಿ ಧ್ಯಾನ ಮಾಡಬೇಕು. ಯಾಕೆ ದೇವಸ್ಥಾನದಲ್ಲಿ ಯಾಕೆ ಮಾಡಬೇಕು ಗೊತ್ತಾ? ಅಲ್ಲಿ ಏನ ದೇವನ ಮೂರ್ತಿ ಇರ್ತದಲ್ಲ, ಅದರಲ್ಲಿ ಒಂದು ಶಕ್ತಿ ಇರ್ತದೆ. ಆ ಶಕ್ತಿ ನಮ್ಮೊಳಗೆ ಇಳಿದು ಬಿಡ್ತದೆ, ಉಳಿದು ಬಿಡ್ತದೆ. ನಮ್ಮಲ್ಲಿ ಏಕಾಗ್ರತೆ ಬರ್ತದೆ, ನಮ್ಮಲ್ಲಿ ಒಂದು ಜಾಣತನ, ಜ್ಞಾನದ ಮಟ್ಟ ಹೆಚ್ಚಾಗುತ್ತದೆ. ಅದಕ್ಕಾಗಿ ಮನೆಯಲ್ಲಿ ಏನಾಗ್ತದೆ, ಒಂದು ಟಿವಿ, ಒಂದು ಮೊಬೈಲ, ಒಂದು ಚೇರು, ಆ ಪಾತ್ರೆ, ಈ ಪಾತ್ರೆ, ಆ ತಿಂಡಿ, ಈ ತಿಂಡಿ, ಏನೇನೋ ಕಂಡು ಆ ಕಡೆ ಮನಸ್ಸು ಚಂಚಲ ಆಗ್ತದೆ. ಆದ್ರೆ ಆ ದೇವಸ್ಥಾನದಲ್ಲಿ ಕುಂತು ನಾವು ಮಾಡಿದಾಗ ಏನಾಗುತ್ತೆ, ಅಲ್ಲಿ ಏಕಾಗ್ರತೆ ಬರುತ್ತೆ. ಹೌದಾ? ಈ ಏಕಾಗ್ರತೆ ಬರೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಶಾಂತ ಆಗಿಂದ ನಾವು ಜ್ಞಾನದ ಮಟ್ಟ ಎತ್ತರಕ್ಕೆ ಹೋಗಿ ನಮ್ಮಲ್ಲಿ ಒಂದು ಮಹಾನ್ ಅವರ ಒಂದು ನಮ್ಮಲ್ಲಿ ಏನಾಗ್ತದೆ, ಇಳಿದು ಬರ್ತದೆ ನಮ್ಮ ಮಹಾನವ ಸವರ ಜ್ಞಾನ. ಅದಕ್ಕೆಲ್ಲ ನೀವೆಲ್ಲರೂ ಮಕ್ಕಳಿದಿರಲ್ಲ, ನೀವು ಯಾರು, ಯಾರ ಅಕ್ಕ ಮಹಾದೇವಿ ಆಗ್ತೀರಿ, ಯಾರ ಬುದ್ಧ ಆಗ್ತೀರಿ, ಯಾರ ಬಸವಣ್ಣ ಆಗ್ತೀರಿ, ಯಾರಿಗೂ ಗೊತ್ತಿಲ್ಲ. ಆದ ಈ ಚಿಕ್ಕವರಿದ್ದಾಗನ ತಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡಬೇಕು ತಾವೆಲ್ಲರೂ. ಅದೇ ಪ್ರಕಾರ ಆ ಯಾವ ತಾಯಿ ತಂದೆ ಮಗಳು ಸಹಿತ ಏನ್ ಮಾಡಿದ್ರು, ಧ್ಯಾನಕ್ಕೆ ಕೂರ್ತಾ ಇದ್ರು ಪ್ರತಿನಿತ್ಯ. ಇದೇ ರೀತಿ ಧ್ಯಾನಕ್ಕೆ ಕುಂತು ಅವ್ರು ಏನ್ ಮಾಡ್ರು, ಬೆಳೀತಾ 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 ಎಷ್ಟು ಸುಂದರವಾಗಿ ಬೆಳೆಸಿದ್ರು ಮಗಳನ್ನ. ಅಂತ ಸಂಸ್ಕಾರ, ಸಂಸ್ಕೃತಿ, ವಚನ ಹೇಳುದು, ಆಮೇಲೆ ನಮ್ಮ ಶ್ಲೋಕಗಳನ್ನ ಹೇಳಿಕೊಡೋದು, ಈ ರೀತಿ ಮಾಡಿ ಅವಳು ಏನ್ ಮಾಡು, ಕ್ರಮೇಣ ಒಂದು 8-7 ವರ್ಷದವಳು ಆದು. ಯಾರು? ಆ ಮಗಳು. ಆ 8 ವರ್ಷದವಳು ಆದ್ಮೇಲೆ ಅವರಿಗೆ ನೆನಪು ಬಂತು. ಏನ್ ನೆನಪು ಬಂತು? ಶ್ರೀಶೈಲಕ್ಕೆ ಹೋಗ್ಬೇಕಂತ ಹೇಳಿದ್ರಲ್ಲ, ಶ್ರೀಶೈಲಕ್ಕೆ ಮಲ್ಲಯ್ಯನ ದರ್ಶನಕ್ಕೆ ಹೋಗ್ಬೇಕಾಗಿತ್ತಲ್ವಾ, ಅದಕ್ಕಾಗಿ ಅವ್ರು ಏನ್ ಹೇಳ್ತಾರು, ಶ್ರೀಶೈಲ ಮಲ್ಲಯ್ಯಗೆ ಹೋಗೋಣ. ಹಾಗಾದ್ರೆ ಪ್ರತಿನಿತ್ಯ ಇಲ್ಲಿ ಪೂಜೆಯನ್ನ ಮಾಡಿ ಮಲ್ಲಯ್ಯಗೆ ಹಾಲನ್ನು ಯಾರು ಒಪ್ಸೋರು? ಮೂರು ಜನರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಇರೋರು ಮನೆಯಲ್ಲಿ ಮೂರೇ ಜನ, ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ. ಆವಾಗ ಅವಳು ಕೊಡಗು ಸೇರ್ತಾಳಲ್ಲ, ಬರೇ 7 ವರ್ಷದ ಬಾಲಕಿ ಅವಳು, ಏನ್ ಮಾಡ್ತಾಳ ಗೊತ್ತಾ? ಅವಳಿದು, ಅಮ್ಮ ಅಪ್ಪ ನೀವು ಏನು ವಿಚಾರ ಮಾಡ್ತೀರಿ, ನಾನೇನ್ ಮಾಡ್ತೀನಿ ಗೊತ್ತಾ, ನೀವಿಬ್ರು ಶ್ರೀಶೈಲ ಮಲ್ಲಯ್ಯಕ್ಕೆ ಹೋಗಿ ನಾನೇ ಪ್ರತಿನಿತ್ಯ ಹಸುವಿನ ಹಾಲನ್ನು ಚೆನ್ನಾಗಿ ಕಾಸಿ ಅದರಲ್ಲಿ ಸಕ್ಕರೆಯನ್ನು ಹಾಕಿ ಪೂಜೆಯನ್ನು ಮಾಡಿ ನಾನು ಏನ್ ಮಾಡ್ತೀನಿ, ನಾನು ಆ ಹಾಲನ್ನು ಒಯ್ದು ನಾನು ನೈವೇದ್ಯ ಮಾಡ್ತೀನಿ ಮಲ್ಲಯ್ಯ ಅಂತ ಅವಳು ಹೇಳ್ತಾಳು. ಹೌದಾ ಮಗ, ನೀನು ಇನ್ನೂ ಚಿಕ್ಕವಳಿದ್ದಲ್ವಾ ಅಂತ ಹೇಳ್ತಾಳೆ. ಇಲ್ಲ ಇಲ್ಲ, ನಾನು ನಿಮ್ಮೆಲ್ಲ ನಾನು ಕಲ್ಕೊಂಡು ನಾನು ದೊಡ್ಡವಳಾಗಿಬಿಟ್ಟಿದ್ದೀನಿ ನಾನು. ಹಾಗಿಲ್ಲ, ನಾನು ಏನ್ ಮಾಡ್ತೀನಿ ಗೊತ್ತಾ, ನಾನು ಎಲ್ಲ ಮಾಡ್ತೀನಿ ಅಂದುಕೊಳ್ಳೆ. ಮಗ ಬಾಳ ನೀನು ಜಾಣ ಇದ್ದಮ್ಮ, ಆತು ಈ ವ್ರತ ಮಾಡ್ಲಿಕ್ಕೆ ನಾನು ತಪ್ಪಿಸಬಾರದಲ್ವಾ, ಅದಕ್ಕೆ ನಾನೇನ್ ಮಾಡ್ತೀನಿ, ಒಂದು ಒಂದೇ ದಿವಸದಲ್ಲಿ ಬರುವುದಿಲ್ಲ, ಶ್ರೀಶೈಲಕ್ಕೆ ಹೋಗಬೇಕಾದ್ರೆ 15 ದಿವಸ ಬೇಕು. ಯಾಕೆ? ಈಗಿನಂತೆ ಏನಿಲ್ಲ, ಈಗಿನಂತೆ ಯಾವುದೇ ವಾಹನಗಳ ವ್ಯವಸ್ಥೆ ಇಲ್ಲ. ಆವಾಗ ತುಂಬಾ ಕಷ್ಟಪಟ್ಟು ಹೋಗ್ಬೇಕಾಗಿತ್ತು, ಅದೇ ರೀತಿ ಕಷ್ಟಪಟ್ಟು ಹೋಗ್ತಾರೆ ಅವರು. ಆಮೇಲೆ ಇಲ್ಲಿ ಮನೆಯಲ್ಲಿ ಏನ್ ಮಾಡ್ತಾಳೆ ಇವಳು ಕೊಡಗುಸು, ಬಹಳ ಚೆನ್ನಾಗಿ ಅವರೆಲ್ಲ ಸಂಸ್ಕಾರ ಕೊಟ್ಟಿದ್ರಲ್ವಾ, ಆ ಸಂಸ್ಕಾರ ಕೊಟ್ಟಂತ ಮಗಳು ಎಲ್ಲಾ ಕೆಲಸ ಮಾಡ್ತಾಳ. ರಾತ್ರಿ ಮಲ್ಕೊಳ್ಳುವಾಗ ತಾಯಿ ತಂದೆ ನೆನ್ಸ್ಕೊಳ್ತಾಳ, ತಾಯಿ ತಂದೆ ಹೇಳಿಕೊಟ್ಟಂತ ಶ್ಲೋಕಗಳನ್ನ ಹೇಳ್ತಾಳ, ಆಮೇಲೆ ಎಲ್ಲ ಪ್ರಸಾದ ಊಟ ಮಾಡಿ ಮಲ್ಕೋತಾಳ. ಬೆಳಿಗ್ಗೆ ಎದ್ದ ತಕ್ಷಣ ತಾಯಿ ತಂದೆ ಇರೋದಿಲ್ಲ, ಕಾರಣ ಬೆಳಿಗ್ಗೆ ಎದ್ದ ಕೂಡಲೇ ಬರೇ ಕರಾಗ್ರಿ ತಂಡಿ ಕಷ್ಟ, ಬರೇ ಕೈಯನ್ನಷ್ಟು ನೋಡುದಿಲ್ಲ, ಎಲ್ಲಾ ದೇವರ ಫೋಟೋಗಳು ನೋಡ್ತಿರ್ತಾಳ, ಅವರಿಗೂ ನಮಸ್ಕಾರ ಮಾಡ, ತಾಯಿ ತಂದೆಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿರ್ತಾಳ. ಅದು ಇವಾಗಿಲ್ಲ, ಆ ಸಹಿತ ಮನದಲ್ಲಿ ನೆನ್ಸ್ಕೋತಾಳ, ನಮ್ಮ ತಾಯಿ ತಂದೆಗೆ
ಹಲವು ಹಲವು ನಮಸ್ಕಾರಗಳು ಅಂತ ಹೇಳಿ ಕಶಿಂಡ ಅವಳು ತಾವು ನೆನೆಸ್ಕೊಂಡ ಕಶಿಂಡ. ಆಮೇಲೆ ಪ್ರತಿನಿತ್ಯ ತಾಯಿ ತಂದೆ ಏನ್ ಕೆಲಸ ಮಾಡ್ತಾರಲ್ಲ, ಮನೆಯನ್ನೆಲ್ಲ ಸ್ವಚ್ಛ ಗುಡಿಸಿ ಆಮೇಲೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಸ್ನಾನ ಮಾಡಿ ಪೂಜಾ ಸಾಹಿತ್ಯವನ್ನೆಲ್ಲ ಜೋಡಿಸ್ಕೋತಾಳ ಒಂದು ತಟ್ಟೆಯಲ್ಲಿ. ಏನೇನು? ಒಂದು ನೀರು, ಆಮೇಲೆ ವಿಭೂತಿ, ಬಿಲ್ವಪತ್ರಿ, ಹೂವು, ಆಮೇಲೆ ಮತ್ತೇನೇನು ಬೇಕು ಎಲ್ಲವನ್ನ ತೆಗೆದುಕೊಂಡು ಒಂದು ಲೋಟ ಹಾಲು ತಗೊಂಡು ಆ ಯಾವ ಮಲ್ಲಯ್ಯನ ದೇವಸ್ಥಾನಕ್ಕೆ ಹೋಗ್ತಾಳೆ. ಹೋದ ನಂತರ ಅಲ್ಲಿ ಏನಾಗುತ್ತೆ, ಮಲ್ಲಯ್ಯನ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಮಾಡ್ತಾಳು ತಾಯಿ ತಂದೆ ಹೇಳ್ಕೊಟ್ಟಂತೆ. ಹೇಳ್ಕೊಟ್ಟಂತೆ ಪೂಜಾ ಮಾಡಿ ಆ ಮಲ್ಲಯ್ಯ ಮಲ್ಲಯ್ಯ ನೋಡು ನಮ್ಮ ತಾಯಿ ತಂದೆ ಅವರು ದೂರ ಪ್ರವಾಸಕ್ಕೆ ಅಂದ್ರೆ ಶ್ರೀಶೈಲಕ್ಕೆ ಹೋಗಿದ್ದಾರೆ, ಅದಕ್ಕಾಗಿ ಏನ್ ಮಾಡ್ಬೇಕು ನೀನು ಇವತ್ತ? ನಾನು ಇನ್ನೂ ಸಣ್ಣವಳು, ನೀವೇನ್ ಮಾಡ್ಬೇಕು, ನೀನ ನನ್ನಿಂದ ಪೂಜೆಯನ್ನು ಸ್ವೀಕಾರ ಮಾಡು, ಈ ಹಾಲನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾಳ. ಆಮೇಲೆ ಅವನು ಏನು ಮಲ್ಲಯ್ಯ ಅಲ್ಲ ಕಲ್ಲಯ್ಯ ಕುಂತಿದ್ದ, ಅವನೇನ್ ಮಾಡ್ತಾನೆ ಸುಮ್ಮನೆ ಕೊಡ್ತಾನ, ಅವನು ಏನು ಮಾತಾಡಲಿಲ್ಲ. ಅದು ಮುದ್ದು ಮುದ್ದಾದ ಮಾತಿನಿಂದ ಇವಳು ಏನ್ ಮಾಡ್ತಾಳ, ನಿಧಾನವಾಗಿ ಆ ಎಲ್ಲ ಪೂಜೆಯನ್ನು ಮಾಡಿ ಧ್ಯಾನಕ್ಕೆ ಕೂಡ್ತಾಳ. ನೋಡ್ರಿ ಎಷ್ಟು ಸುಂದರವಾಗಿ ಧ್ಯಾನ ಕೂಡ್ತಾ ಅಂದ್ರು, ಆ ಧ್ಯಾನ ಮಾಡ್ತಾ ಮಾಡ್ತಾ ತನ್ನನ್ನೇ ಮರೆತು ಬಿಡ್ತಾಳ. ಆಮೇಲೆ ಶ್ಲೋಕಗಳನ್ನ ಹೇಳ್ತಾಳ, ಆಮೇಲೆ ಕೊನೆಗೆ ಕಣ್ಣು ತೆಗೆದು ನೋಡ್ತಾಳ, ಮಲ್ಲಯ್ಯ ನೀನು ಹಾಲು ಯಾಕೆ ನೀಟ್ ಕುಡಿಲಿಲ್ಲ, ಈ ಹಾಲು ಕುಡಿಬೇಡಪ್ಪ ನೀನು, ಏನು ನಾನು ಸಕ್ಕರೆ ಹಾಕಿಲ್ವಾ, ಏ ಇಷ್ಟು ಸಕ್ಕರೆ ಹಾಕೇನ್ ನಾನು, ನೀ ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ, ತಗೋ ಮಲ್ಲಯ್ಯ ಅಂತ ಹೇಳ. ಆ ಸಹಿತ ಮಲ್ಲಯ್ಯ ಏನ್ ಮಾಡಿದ, ಯಾವಾಗದು ದೇವಸ್ಥಾನದಲ್ಲಿರುವಂತ ಆ ದೇವರುಗಳು ಹಾಲು ಕುಡಿತಾವಾ, ಸ್ವೀಕಾರ ಮಾಡ್ತಾರಾ? ಇಲ್ಲಲ್ಲ ಮಕ್ಕಳೇ, ಹಾಗಾದ್ರೆ ಏನ್ ಮಾಡ್ಬೇಕು, ಇವಳಿಗೆ ಗೊತ್ತಿಲ್ಲಲ್ಲ ಯಾಕೆ ತಾಯಿ ತಂದೆ ಪೂಜೆ ಮಾಡ್ತಿದ್ರು ಹಾಲು ನೈವೇದ್ಯ ತೋರಿಸ್ತಿದ್ರು ಮನೆ ತರ್ತಿದ್ರು, ಆದ್ರೆ ಇವಳಿಗೆ ಏನ ಕಲ್ಪನೆ, ಆ ಮಲ್ಲಯ್ಯನ ಪ್ರತಿನಿತ್ಯ ಹಾಲು ಕುಡಿತಿದ್ದ ಅನ್ನುವಂತ ಒಂದು ಇವಳ ಕಲ್ಪನೆಯಿಂದ ಇವತ್ತು ಏನೇ ಆಗಲಿ ಈ ಹಾಲನ್ನು ಕುಡಿಸ್ಲೇಬೇಕು ಅಂತ ಕಿಶಿಂದ ಅವಳು ಹಠ ಮಾಡ್ಕೊಂತಳು. ಯಾರ ಮುಂದೆ? ಆ ಮಲ್ಲಯ್ಯನ ಮುಂದೆ ಹಠ ಮಾಡ್ತಾ ಏನ್ ಮಾಡ್ತಳು, ಮಲ್ಲಯ್ಯ ನಿಂತೇ ಇದ್ರೆ ಏನಾಗುತ್ತೆ ಗೊತ್ತಾ, ನಾನು ಹೋಗೋದೇ ಇಲ್ಲ ಈ ಗುಡಿ ಬಿಟ್ಟ, ಅಷ್ಟೇ ನಿಂತ್ಬಿಡ್ಲೇಬೇಕು ಮಲ್ಲಯ್ಯ ಅಂತ ಹೇಳ. ಆ ಸಹಿತ ಮಲ್ಲಯ್ಯ ಬರ್ಲೇ ಇಲ್ಲ. ಆವಾಗ ಏನಾಗುತ್ತೆ ಗೊತ್ತಾ, ಒಂದು ಆ ತೆಂಗಿನಕಾಯಿ ಒಡಿತಾಲ್ಲ ಅಲ್ಲೊಂದು ಕಲ್ಲು ಇರ್ತದ, ಮಲ್ಲಯ್ಯ ನೀ ಕುಡದೇ ಇದ್ರೆ ನೋಡಿದ ನಾ ಏನ್ ಮಾಡ್ತೀನಿ ಅಂತ ಹೇಳಿ ಆ ಕಲ್ಲಿಗೆ ಹೋಗಿ ತನ್ನ ಹಣೆಯನ್ನು ಜಜ್ಜುತ್ತಾಳು. ಜಜ್ಕೊಂಡು ಕೂಡ ಏನಾಗುತ್ತೆ, ಇಲ್ಲೆಲ್ಲ ನೋವು ಹಾಕಿ ರಕ್ತ ಬರುತ್ತೆ. ಅದು ರಕ್ತ ಬಂದಾಗ ಆ ಮಲ್ಲಯ್ಯ ಏನಿರ್ತಾನು ನಿಜವಾಗ್ಲು ಆ ತನ್ನ ನಿಜ ರೂಪವನ್ನು ತೋರಿಸ್ತಾನೆ. ನಿಜ ರೂಪವನ್ನು ತೋರಿಸಿ ಅವಾಗ ಏನ್ ಮಾಡ್ತಾನ, ಆ ಮಗು ಮಗು ಹಾಗೆಲ್ಲ ಮಾಡ್ಬಾರ್ದಮ್ಮ, ಬಾಯಿಲಿ ಬಾಯಿಲ್ಲ ಅಂತ ಹೇಳ್ಕೊಂಡ ಆ ಮಗುನ ಹತ್ತಿರ ಕರ್ಕೊಂಡು ರಕ್ತ ಬರ್ತಾ ಇತ್ತಲ್ಲ ರಕ್ತವನ್ನು ಹರಿಸಿ ಹೀಗೆಲ್ಲ ಮಾಡ್ತಾನ. ಅವಾಗ ಏನಾಗುತ್ತೆ, ಆ ಯಾವ ಮಗು ಬಹಳ ಸಂತೋಷ ಆಗುತ್ತೆ, ಮಲ್ಲಯ್ಯ ನಾನ ಏನು ಆಗಿಲ್ಲ, ನೀನು ಮೊದಲು ಹಾಲು ಕುಡಿ ಆಮೇಲೆ ನಾನು ನಿನ್ನ ಕ್ಷಮ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲದೆ ಇದ್ರೆ ನಾನು ಇದೇ ಕಲ್ಲಿಗೆ ನಾನು ಮತ್ತೆ ಮತ್ತೆ ನಾನು ಪಡ್ಕೊಳ್ತೇನೆ ಅಂತ ಹೇಳ್ತಾನ. ಇಲ್ಲಮ್ಮ ಹಾಗೆ ಮಾಡಬಾರ್ದು, ನಾ ಹಾಲು ಕೊಡ್ತೇನೆ ಕೊಡಮ್ಮ ಅಂತ ಭಕ್ತಿಯಿಂದ ಹಾಲು ಕೊಟ್ಟದ್ದ ಕೊಟ್ಟಾಗ ಆ ಮಲ್ಲಯ್ಯ ಏನ್ ಮಾಡ್ತಾನ, ಸ್ವೀಕಾರ ಮಾಡ್ತಾನ. ಹಾಲು ಕುಡಿದು ಬಹಳ ಸಂತೋಷ ಆಗುತ್ತೆ, ಎಂತ ಹಾಲು ಅಂತ ಎಂತ ಹಾಲಲ್ಲದು, ಅದರಲ್ಲಿ ಭಕ್ತಿ ಮುಗ್ಧ ಭಕ್ತಿ ಮಗುವಿನ ಭಕ್ತಿ ತುಂಬಿರ್ತದ. ಭಕ್ತಿಯಿಂದ ಯಾರು ಏನಾದ್ರು ಕೊಟ್ಟದ್ದಾದ್ರೆ ಏನಾಗುತ್ತೆ, ಅದು ತೃಪ್ತಿ ಆಗುತ್ತೆ. ಇಲ್ಲದೆ ಹಾಗೆ ಒಂದು ಬೇಜಾರು ನೋಡ್ರಿ, ಎಲ್ಲರೂ ಕುಂತಾಗ ಏನಾದ್ರು ತಿಂಡಿ ಒದಗ್ತಿರುತ್ತೆ, ತಾಯಿ ತಂದೆ ಸ್ಕೂಲಲ್ಲಿ ತಿಂಡಿ ಕೊಟ್ಟಿರ್ತಾರ, ಆ ತಿಂಡಿ ಏನ್ ಮಾಡ್ತಾರೆ, ಇನ್ನೊಂದು ನಿಮ್ಮ ಫ್ರೆಂಡ್ಗೆ ಬೇಕಂತ ಹೇಳಿದಾಗ ಏ ತಗೋ ಅಂತ ಹೀಗೆ ಹೇಳಿದ್ರ ಸರಿ ಆಗೋದಿಲ್ಲ, ನೀನು ತಗೋ ನಾನು ತಗೋ ಎಲ್ಲರೂ ಹಂಚಿ ತಿನ್ನೋದ್ರಿಂದ ಒಂದು ಅಲ್ಲಿ ಏನಿರ್ತದೆ, ನಿಜವಾದ ಜೀವನಕ್ಕೆ ತೃಪ್ತಿ ಆಗುತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕು ಮಕ್ಕಳೇ, ತಮ್ಮ ಹತ್ರ ಏನೇ ಇದ್ರು ಹೂವ ಇರಲಿ ಒಂದು ಹಣ್ಣೆ ಇರಲಿ ಎಲ್ಲರಿಗೂ ಹಂಚಿ ಸ್ವೀಕಾರ ಮಾಡುವಂತ ಗುಣ ಈ ಯಾವ ತಮ್ಮಲ್ಲಿ ಇರೋದಾದ್ರೆ ಏನಾಗ್ತೈತಿ, ತಾವೇ ದೇವರಾಗಿರ್ತೀರಿ, ಎಲ್ಲಿ ತೃಪ್ತಿ ಎಲ್ಲಿ ಒಂದಿರ್ತದೆ. ಅದಕ್ಕಾಗಿ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ. ಇದ್ರಲ್ಲ ಇದ ಹಾಡ್ ನೀವೆಲ್ಲ
ಆ ದೇವರಿಗೆ ಮಕ್ಕಳು ಭೇದ ಇಲ್ಲ. ನನ್ಗೆ ಅದೇ ಪ್ರಕಾರ ಯಾವ ಕೊಡಗು ಶುಭ ಸಹಿತ ಆ ಭಕ್ತಿಯಿಂದ ಕೊಟ್ಟಿದ್ದಕ್ಕಾಗಿ ದೇವರು ಹಾಲನ್ನು ಸ್ವೀಕಾರ ಮಾಡ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಅವಾಗ ಏನಾಗುತ್ತೆ ನೋಡು ಮಲ್ಲಯ್ಯ. ಇವತ್ತು ಒಂದೇ ದಿವಸ ಅಲ್ಲ, ನಾನು ನಮ್ಮ ತಾಯಿ ತಂದೆ ಬರೋ ತನಕ ನಾನೇ ನಿನ್ನ ಪೂಜೆ ಮಾಡ್ತೇನೆ, ನಾನೇ ನಿನಗೆ ಹಾಲನ್ನು ಕೊಡ್ತೀನಿ, ಅದಕ್ಕಾಗಿ ನೀ ಸ್ವೀಕಾರ ಮಾಡ್ತೀಯ ಓಕೆ ಅಂತ. ಅವಾಗ ಆ ಪ್ರತಿನಿತ್ಯ ಆ ತಾಯಿ ತಂದೆ ಬರೋ ತನಕ ಆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಆ ಪೂಜಾ ಸಾಹಿತ್ಯದೆಲ್ಲ ತೆಗೆದುಕೊಂಡು ಮತ್ತೆ ಎಲ್ಲ ಸುಂದರವಾಗಿ ಪೂಜೆ ಮಾಡಿ ಆಮೇಲೆ ಹೂವು ಪತ್ರಿಗಳನ್ನು ಏರಿಸಿ ಕೊನೆಗೆ ಹಾಲನ್ನು ತಗೋಪ ಅಂತ ಕೃಷ್ಣ ಧ್ಯಾನದಲ್ಲಿ ಅವಳು ಕುಂತಾಗ ಆ ಯಾವ ಪರಮಾತ್ಮ ಮಲ್ಲಯ್ಯ ಬಂದು ಹಾಲನ್ನು ದಿನಾಲು ಕುಡಿತ ಹೋದ. ಈ ರೀತಿ ಒಂದು ವಾರ ಆಯ್ತು, 15 ದಿವಸ ಆಯ್ತು. ಕೊನೆಗೆ ಒಂದು ದಿವಸ ಏನಾಯ್ತು, ಆ ಪೂಜೆಗೆ ಹೋದಾಗ ಎಲ್ಲ ಮುಗಿಸಿ ಬರ್ತಾ ಇದ್ವಿ. ಬರೋಷ್ಟಾಗ ಆ ಶ್ರೀಶೈಲಕ್ಕೆ ಹೋದಂತ ತಾಯಿ ತಂದೆನು ಸೈಟ್ ಬಂದ. ಬಂದಾಗ ಅಲ್ಲಿ ಏನಾಯ್ತು, ಆ ಮಗಳು ನೋಡ್ತಾಳೆ ಆ ಮಲ್ಲಯ್ಯ ಹೋಗಿ ಬಂದೆ, ಆ ಮಗಳೇ ಅಪ್ಪ ಅವ್ವ ನೀವು ಸರಿಯಾಗಿ ಹೋಗಿ ಬಂದ್ಬಿಟ್ರ, ಖುಷಿ ಆಗ್ತದೆ ತಾಯಿ ತಂದೆ ನೋಡಿ ಕಿಸಿಂದ. ನೋಡಿ ಯಾರಾದ್ರೂ ನಿಮ್ಮ ತಾಯಿ ತಂದೆ ಊರಿಗೆ ಹೋದಾಗ ನೀವು ಖುಷಿ ಆಗೋದಿಲ್ವಾ? ಆ ರೀತಿ ಅವ್ರಿಗೆ ಬಹಳ ಖುಷಿ ಆಗ್ತದೆ, ಅವಳಿಗೆ ಬಹಳ ಆನಂದ ಆಗ್ತದೆ. ಹೌದವಾ? ಹಾಗಾದ್ರೆ ನಾನು ಹೇಳಿದ ಪೂಜಾ ಮತ್ತು ಹಾಲನ್ನು ಪ್ರತಿನಿತ್ಯ ಮಲ್ಲಿಗೆ ಕೊಟ್ಟು ಬಿಡ್ತೀಯಾ ಅಂತ. ಹೌದು ಹೌದಾ? ಹಾಗಾದ್ರೆ ನೋಡ್ತಾರೆ ಅದು ಏನಾಗ್ತದೆ, ಲೋಟದಲ್ಲಿ ಹಾಲು ಇಲ್ಲವೇ ಇಲ್ಲ. ಕಾರಣ ದೇವರು ಕುಡಿದಿದ್ದ. ಆದ ಅವಳ ತಾಯಿ ತನಗೆ ಗೊತ್ತೇ ಇಲ್ಲಲ್ಲ ಹಾಲು ಕುಡಿತಾನಂತ ಹೇಳಿ. ಅವಾಗ ಏನಾಗುತ್ತೆ ಗೊತ್ತಾ, ಆ ಹಾಲು ಎಲ್ಲಿ ಮಗಳೇ ಅಂತ ಕೇಳ ಅಂತ. ಹಾಲು ಮಲ್ಲೆ ಏನು ಮಲ್ಲೆ ಕುಡ್ತಾನ ಎಂದಾದ್ರೂ ಗುಡಿಯಲ್ಲಿರುವಂತ ದೇವರು ಕುಡ್ಲಿಕ್ಕೆ ಸಾಧ್ಯದನ? ಆ ಇಲ್ಲ ನೀನ ಕುಡ್ದಿ ಸುಳ್ಳು ಮಾತಾಡ್ತೀಯಾ ಅಂತ ಕೇಳ್ತಾನೆ. ಇಲ್ಲ ಅಪ್ಪ ಅವ್ವ ಸುಳ್ಳು ಮಾತಾಡ್ರಿ ಏನಾಗುತ್ತೆ, ಪಾಪ ಹತ್ತುತ್ತೆ. ಇಷ್ಟೆಲ್ಲ ದೇವರು ಮುಂದಿನ ಜನ್ಮದಲ್ಲಿ ನಾಲಿಗೆಯನ್ನು ಕಟ್ಟಿ ಮಾಡ್ತಾನ, ಮೂಕಾಗಬೇಕಾಗುತ್ತೆ, ಅದಕ್ಕಾಗಿ ಸುಳ್ಳು ಮಾತಾಡಬಾರ್ದು ಅಂತ ನೀವೇ ಹೇಳ್ಬಿಟ್ಟಿಲ್ವಾ? ನಾ ಯಾಕೆ ಸುಳ್ಳು ಹೇಳಿ, ನಾನು ಸುಳ್ಳು ಮಾತಾಡಿಲ್ಲಪ್ಪ, ನಿಜವಾಗಲೂ ಆ ಗುಡಿಯಲ್ಲಿರುವಂತ ಮಲ್ಲೇನ ಕೊಡ್ತಾಣ ಅಂತ ಹೇಳ. ಆದ್ರೂ ಸಹಿತ ಅವ್ರಿಗೆ ನಂಬಿಕೆ ಬರಲಿಲ್ಲ, ನೀ ಸುಳ್ಳು ಹೇಳ್ತಾ ಇದ್ದೀಯ, ಅದು ಮನೆಗೆ ಹೋಗಿ ನೀನು ಪ್ರಸಾರ ಮಾಡಿಬಿಟ್ಟು ನೀ ಗುಡಿಯಲ್ಲೇನ ನೀನು ಹಾಲು ಸ್ವೀಕರಿಸಿರ್ಬಹುದು ಅಂತ ಹೇಳ್ತಾರೆ. ಇಲ್ಲಪ್ಪ ಇಲ್ಲ ಅಂತ ಹೇಳಿದ್ರು ಸಹಿತ ಕೇಳಿಲ್ಲ. ಕೊನೆಗೆ ಏನಾಯ್ತು ಗೊತ್ತಾ ಮಕ್ಕಳಿಗೆ, ಅದು ಮನೆಗೆ ಹೋಗಿ ತಾಯಿ ತಂದೆ ಎಷ್ಟಂತ ಎಲ್ಲ ಕೇಳ್ತಾರ, ಕೇಳಿದ್ರು ಸಹಿತ ಕೇಳೋದಿಲ್ಲ. ಕೊನೆಗೆ ಏನಾಯ್ತು ನೋಡೋಣ. ನಾಳೆ ಒಂದು ದಿವಸ, ನಾಳೆ ಒಂದು ದಿವಸ ನೀನೇ ಹೋಗು ಗುಡಿಗೆ, ನೀನೇ ದೇವಸ್ಥಾನಕ್ಕೆ ಹೋಗಿ ನೀನೇ ಪೂಜೆ ಮಾಡಿ ನೀನೇ ಕೊಟ್ಟು ಬಾ ನೋಡೋಣ ಅಂತ ಹೇಳ. ಆಯ್ತು ಹೇಳಿ ಏನು ಮಕ್ಕಳ? ಹಾ ಸುಮ್ಮನೆ ಕುಂತು ಕೇಳಿ. ಹಾ ಏನಾಯ್ತಾ ಗೊತ್ತಾ, ಅಲ್ಲಿ ಮುಂದೆ ಹೋಗ್ತಾರ ಅವಳು ಬೆಳಿಗ್ಗೆ, ಯಾಕಂದ್ರೆ ತಾನು ಸತ್ಯ ಇದ್ದರೆ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ನ್ಯಾಯನಿಷ್ಠರು ಶರಣ ಆರಿಗೂ ಅಂಜವನ್ನಲ್ಲ ಅಂತ ಶರಣ ಕೇಳಿದಾರ. ಕಾರಣ ಆ ತಾನು ಕುಡಿದಿರ್ಲಿಲ್ಲ, ಆ ಮಲ್ಲೇನ ಕುಡಿದಿದ್ದಂತ ಅವಳಿಗೆ ಗೊತ್ತಿತ್ತು. ಅಂದ ಕೂಡಲೇ ತಾಯಿ ತಂದೆಗೆ ಹೆದರ್ಲಿಲ್ಲ, ಓಕೆ ಅಂತ ಹೇಳ್ತಾಳೆ ಅವಳು. ನಾನು ಹೋಗಿ ಮಲ್ಲೈ ಕುಡಿಸೇ ಕುಡಿಸ್ತೇನೋ ಅಂತ ಹೇಳ. ಆಯ್ತು ಅಂತ ಹೇಳಿ ತಾಯಿ ತಂದೆ ಏನ್ ಮಾಡ್ತಾರ, ಸುಮ್ಮನೆ ಕೂಡಿರ್ತಾರ. ಆಮೇಲೆ ಅವಳು ಬೆಳಿಗ್ಗೆ ಎದ್ದು ಮತ್ತೆ ಸ್ನಾನ ಮಾಡ್ಕೊಂಡು ಪೂಜಾ ಸಾಹಿತ್ಯವನ್ನೆಲ್ಲ ತಕ್ಕೊಂಡು ಆಮೇಲೆ ಗುಡಿಗೆ ಹೋಗ್ತಾಳೆ. ಗುಡಿಗೆ ಹೋಗಿ ಅವಳು ಏನ್ ಮಾಡ್ತಾಳು, ಕೊಡಗುಸು ಅಲ್ಲೆಲ್ಲ ಮತ್ತೆ ಚೆನ್ನಾಗಿ ಪೂಜೆ ಏನ್ ಮಾಡ್ತಾಳೆ, ಮಾಡಿ ಹೇಳ್ತಾಳ, ನಮ್ಮಲ್ಲಯ್ಯ ಇವತ್ತು ನಮ್ಮ ತಾಯಿ ತಂದೆ ಇಬ್ರು ಬಂದಾರ, ನಾಳೆಯಿಂದ ಅವ್ರಂತೂ ನೀನು, ಇವತ್ತು ಮಾತ್ರ ನಾನು ಪೂಜೆ ಮಾಡ್ತೇನೆ, ನಾನು ತಂದಂತ ಹಸುವಿನ ಹಾಲನ್ನ ಇವತ್ತೊಂದು ದಿನ ನೀನು ಸ್ವೀಕಾರ ಮಾಡು ಮಲ್ಲಯ್ಯ ಅಂತ ಹೇಳಿ ಮತ್ತೆ ಧ್ಯಾನದಲ್ಲಿ ಕೂರ್ತಾಳು. ಧ್ಯಾನದಲ್ಲಿ ಕುಂತು ಧ್ಯಾನದಿಂದ ಹೇಳ್ತಾಳ, ನೋಡ್ತಾ ಹಾಲು ಮಲ್ಲಯ್ಯ ಕುಡ್ಲಿಕ್ಕೆ ಬರೋದಿಲ್ಲ ಅಂತ. ಯಾಕೆ ಮಲ್ಲಯ್ಯ, ಯಾಕೆ ಮಲ್ಲಯ್ಯ ನೀ ಕುಡ್ಲಿಲ್ಲ, ನಮ್ಮ ತಾಯಿ ತಂದೆ ಸುಳ್ಳು ಮಾತಾಡಿದಂತ ನನಗೆ ಹೇಳ್ತಾ ಇದಾರ, ನಾನು ಸುಳ್ಳು ಮಾತಾಡಿಲ್ಲಪ್ಪ, ನೀ ಕುಡಿ ಮಲ್ಲಯ್ಯ ಯಾಕೆ ಅಂತ ಅಳಚನ ಮಾಡ್ತಾಳವಳು. ಎಷ್ಟು ಅಳ್ತಾಳವಳು, ಯಾಕೆ ಮಲ್ಲಯ್ಯ ನನಗೆ ಯಾಕೆ ಹೀಗೆ ಮಾಡ್ತಾ ಇದ್ದಿ, ನಮ್ಮ ತಾಯಿ ತಂದೆನ ಬೈಲ ನನಗೆ ಹೊಡಿಲ, ಯಾಕೆ ಮಲ್ಲಯ್ಯ ನನಗೆ ಯಾಕೆ ಹೀಗೆ ಮಾಡ್ತಾ ಇದ್ದಿ, ಇವತ್ತು ನೀನು ಕುಡಿಪ ಮಲ್ಲಯ್ಯ ಮಲ್ಲಯ್ಯ ಅಂತ ಹೇಗವಳು ಜೋರಾಗಿ ಅವಳು ಅಳ್ತಾ ಇರ್ತಾಳ. ಆ ಸಹಿತ ಮಲ್ಲಯ್ಯ ಬರಲಿಲ್ಲ, ಯಾಕೆ ಬರೋದಿಲ್ಲ ಗೊತ್ತಾ ಮಕ್ಕಳೇ, ಆ ತಾಯಿ ತಂದೆ ಇವಳು ಏನು ಮಾಡುತ್ತಾಳೆ ಅಂತ ಹೇಗಿಂದ ಇವಳಿಗೆ ಗೊತ್ತಿಲ್ಲದ ಇವಳು ಹಿಂದಿನಿಂದ ಬಂದು ಆ ಕಿಟಕಿಯಲ್ಲಿ
ಅಂದ್ರೆ ಕಿಂಡಿ ಇರುತ್ತೆ ಲಗ್ಗುಡಿಗೆ, ಅಲ್ಲಿ ಹಿಂದಿನಿಂದ ಬಂದು ನಿಂತಿರ್ತಾರ ಅವರು, ಬಂದು ನಿಂತು ಆ ನೋಡ್ತಿರ್ತಾರ. ನೋಡಿದಾಗ ಏನಾಗುತ್ತೆ ಗೊತ್ತಾ, ಆ ತಾಯಿ ತಂದೆ ನೋಡಿದಾಗ ಮಲ್ಲಯ್ಯ ಬರೋದಿಲ್ಲ. ಅವಾಗ ಇವಳು ಅಳೋದು ನೋಡಿ ಆಮೇಲೆ ಏನ್ ಮಾಡ್ತಾಳ, ಇಲ್ಲ ಮಲ್ಲಯ್ಯ ನಾನಿವತ್ ಏನ್ ಮಾಡ್ತೇನೆ ನೋಡು ಅಂತೇ ಮತ್ತದ ತೆಂಗಿನಕಾಯಿ ಒಡುವಂತ ಕಲ್ಲು ಇರುತ್ತಲ್ಲ ಆ ಕಲ್ಲಿಗೆ ಹೋಗಿ ಮತ್ತೆ ತನ್ನ ಹಣೆಯನ್ನು ಜಜ್ಕೊತಾಳ. ಜಜ್ಕೊಂಡಾಗ ಏನಾಗುತ್ತೆ, ಮತ್ತೆ ರಕ್ತ ಸುರ್ತಾ ಇರುತ್ತೆ. ರಕ್ತ ಸುರ್ತಾ ಇರೋದ್ರ ನೋಡಿ ತಾಯಿ ತಂದೆ, ಅಯ್ಯೋ ನನ್ನ ಮಗಳ ರಕ್ತ ಬರ್ತಾ ಇರಲ್ಲ ಅಂತಾರ. ಆ ಸೈಜ್ ಒಳಗೆ ಹೋಗೋದು ಬೇಡ ನೋಡ್ಬೇಕು. ಅಷ್ಟರಲ್ಲಿ ಮತ್ತೆ ಮಲ್ಲಯ್ಯ ಏನಾಗ್ತಾನ, ಆ ಗುಡಿಯಲ್ಲಿ ಇರುವಂತ ಮಲ್ಲಯ್ಯ ಮತ್ತೆ ಸಾಕ್ಷಾತ್ಕಾರ ಆಗ್ತಾನ. ಸಾಕ್ಷಾತ್ಕಾರ ಆಗಿ, ಮಗು ಮಗು ಹಾಗ ಮಾಡ್ಬೇಡಮ್ಮ ಬಾ ಇಲ್ಲಿ ಕೊಡಗು ಸಂದ್ರೆ, ಇವತ್ತಿನಿಂದ ಏನಾಗಿತ್ತು, ನೀನು ನಿನ್ನ ತಾಯಿ ತಂದೆಯ ಮಗಳಾಗಿದ್ದೆ, ಇವತ್ತಿಂದ ನೀನೇನು ನನ್ನವಳಾಗು, ನಿನ್ನ ಬಿಟ್ಟು ನಾನು ಇಲ್ಲ, ನನ್ನ ಬಿಟ್ಟು ನೀನಿಲ್ಲಮ್ಮ ಅಂತೇಳಿ ಮತ್ತ ರಕ್ತವನ್ನು ತೆಗಿತಾರ. ಮಲ್ಲಯ್ಯ ನೀನು ಮೊದಲು ಏನ್ ಮಾಡು, ಮೊದಲು ಹಾಲು ಆಮೇಲೆ ನನ್ನ ಜೋಡಿ ಮಾತಾಡು ಅಂತ. ಆಯ್ತಮ್ಮ ನೀನ್ ಹೇಳಂತೆ ಕೊಡ್ತೇನು ಅಂತ ಹೇಳಿ ಕೂಡ್ಲೆ, ಅಷ್ಟರಲ್ಲಿ ಏನಾಗುತ್ತೆ, ಆ ಇಡೀ ಗುಡಿಯಲ್ಲಿ ಗಂಟೆಗೆ ಇರ್ತಾವಲ್ಲ ಗಂಟೆ ಗೊತ್ತಲ್ಲ ನಿಮ್ಗೆ, ಗುಡಿಯಲ್ಲಿ ಇರುವಂತ ಗಂಟೆ ಗಂಟೆಲ್ಲ ಬಾರಿಸ್ತಾ ಇರ್ತಾವ, ತಂಡಸ್ಥಾನ ಬಾರಿಸ್ತಾವ. ಅಷ್ಟೇ ಅಲ್ಲ, ಒಂದು ಹೂವಿನ ಸುರುಮಳೆ ಅಲ್ಲೆಲ್ಲ ಕಡೆ ಬೀಳ್ತಾ ಇರ್ತದೆ, ಹೂವೇ ಹೂವು ಎಲ್ಲ ಕಡೆ. ಆಗ ಇಡೀ ಊರಿನ ಜನ ಎಲ್ಲ ಓಡೋಡಿ ಬರ್ತಾರೆ ಗುಡಿ ಕಡೆ, ಏನಾಗ್ತಾ ಇದೆ, ಗಂಟೆ ಯಾಕೆ ಹೋಗ್ತಾ ಇದೆ, ಏನೋ ಒಂದು ಪವಾಡ, ಏನೋ ಒಂದು ಸಾಕ್ಷಾತ್ ಪರಮಾತ್ಮನ ದರ್ಶನ, ಏನೋ ಒಂದು ಬೆಳಕ ಕಾಣ್ತಾ ಇದೆ, ಎಲ್ಲಿ ಒಳಗೆ ಹೊರಗೆ ಎಲ್ಲ ಬೆಳಕು ಕಾಣ್ತಾ ಇದೆ, ಆ ಬೆಳಕು ಎಲ್ಲಿಂದ ಬರ್ತಾ ಇದೆ ಅಂತ ಎಷ್ಟೋ ಜನರೆಲ್ಲರೂ ಗುಡಿ ಕಡೆ ಬರ್ತಾರ. ಬರೋ ಅಷ್ಟರಲ್ಲಿ ಈ ಸಾಕ್ಷಾತ್ ಪರಮಾತ್ಮ ಏನ್ ಮಾಡ್ತಾನ, ಆ ಯಾವ ಕೊಡಭೂಷಣ ಕೈ ಹಿಡ್ಕೊಂಡು ನಿಂತಿರ್ತಾನ, ಹಾಲಂತ ಹೋತಾನ. ಆಗ ತಾಯಿ ತಂದೆ ಓಡಿ ಬರ್ತಾರ, ಮಗುವೆ ಎಷ್ಟು ನೀನು ಜಾಣ ಇದ್ದಲ್ಲ, ನಮ್ಮ ಗರ್ಭದಿಂದ ಹುಟ್ಟಿ ನಮ್ಮ ಎಷ್ಟು ಪುಣ್ಯಾತ್ಮರಲ್ಲ, ನಿನ್ನಂಥವನ್ನ ಪಡಿಬೇಕಾದ್ರ ನಿಜವಾಗ್ಲೂ ನಮ್ಗೆ ಬಹಳ ಸಂತೋಷ ಆಗ್ತದೆ ಬಾ ಮಗಳೇ ಅಂದಾಗ ಅವಳು ಹೇಳ್ತಾಳೆ, ಇಲ್ಲಿಲ್ಲ ಇವತ್ತಿನಿಂದ ನಾನು ಈ ಪರಮಾತ್ಮನನ್ನ ಈ ಮಲ್ಲಯ್ಯನ ಬಿಟ್ಟು ನಾನು ಎಲ್ಲೂ ಬರೋದಿಲ್ಲ ಅಂತ ಹೇಳಿ ಆ ಯಾವ ಪರಮೇಶ್ವರನ ಪರಮಾತ್ಮನನ್ನ ಏನ್ ಮಾಡ್ತಾಳ, ಅಪ್ಪಕೊಂಡು ಬಿಡ್ತಾಳೆ. ಅಪ್ಪಕೊಂಡ ಕೂಡಲೇ ಅಪ್ಪಿ ಏನಾದಾಗ ಆ ಪರಮಾತ್ಮನ ಸಹಿತ ಈ ರೀತಿ ಹಿಡ್ಕೊಂಡು ಬಿಡ್ತಾಳೆ. ಹಿಡ್ಕೊಂಡಾಗ ಏನಾಗುತ್ತೆ, ಆವಾಗ ತಾಯಿ ತಂದೆ, ಇಲ್ಲ ಮಗಳೇ ನಮ್ಮ ಮನೆಗೆ ಬಾ, ನಿನ್ನ ಮೇಲೆ ನಾ ಯಾವಾಗೂ ಕೇಳೋದಿಲ್ಲ ಏನು ಕೇಳೋದಿಲ್ಲ, ನೀ ಒಳ್ಳೆಯವಳು ನೀ ಜಾಣಮರಿ ಅಂತ ಹೇಳ್ತಾನ. ಆ ಸಹಿತ ಆ ಪರಮೇಶ್ವರ ಅಲ್ಲಿಯೂ ಸಲುವರಯ್ಯ, ಇಲ್ಲಿ ಎಲ್ಲರಿಗೂ ಅವಳು ಬೇಕಾಗಿದ್ದ ಅವಳು ಏನ್ ಮಾಡ್ತಾಳ, ಇನ್ನೂ ಅದ ಸಹಿತ ಅವಳ ಆ ಪರಮಾತ್ಮನಲ್ಲಿ ಲೀನ್ ಆಗಿರ್ತಾಳ. ಲೀನ್ ಅಂದ್ರೇನು, ಕೋಳೂರ್ ಅಂತ ಒಂದು ಊರಿದೆ, ಆ ಊರಿನಲ್ಲಿ ಅಲ್ಲಿ ಮಗಳನ್ನ ಅಪ್ಪಿಕೊಂಡಂತ ಒಂದು ಚಿತ್ರ ಇದೆ, ಆ ಚಿತ್ರವನ್ನು ತಾವ್ ಯಾರಾದ್ರೂ ಕಂಡಿರಬಹುದು ಎಲ್ಲಾದ್ರೂ. ಆ ಸಹಿತ ಅದನ್ನ ನೋಡಿ ಕಶಿಂದ ತಾಯಿ ತಂದೆ ಎಲ್ಲರಿಗೂ ಒಂಥರ ಸಂತೋಷ ಆಗ್ತದ, ಸಂತೋಷ ಆಗಿಸಿಂದ ಅವಳು ಎಲ್ಲರಷ್ಟು ಊರಿನ ಜನರು ಎಲ್ಲ ಮಂಗಳ ಆರತಿಯನ್ನು ಮಾಡಿಕಿಂದ ಬಹಳ ಸುಂದರವಾದ ಒಂದು ಸನ್ನಿವೇಶವನ್ನು ಕಂಡ ಕಶಿಂದ ಆನಂದ ಆಗುತ್ತೆ. ಮಕ್ಕಳೇ ನೋಡಿ ಎಷ್ಟೊಂದು ಇದೆ ಇದೆ, ಪ್ರತಿಯೊಂದು ಮಕ್ಕಳು ದೇವರಂತೆ, ದೇವರನ್ನೇ ತಮ್ಮಲ್ಲಿ ಕಾಣಬೇಕು. ಕಾರಣ ಅಲ್ಲಿ ಯಾವುದೇ ರೀತಿಯಿಂದ ಕಪಟ ಇರುವುದಿಲ್ಲ ಮಕ್ಕಳಲ್ಲಿ. ಆ ಯಾವ ಕೊಡಗೂಸಿನಂತೆ ತಾವು ಎಲ್ಲರೂ ಸಹಿತ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತೀರ. ಈ ಕಥೆಯನ್ನು ನಿಮ್ಗೆ ಏನ್ ತಿಳಿಯುತ್ತೆ ಗೊತ್ತಾ ಮಕ್ಕಳೇ, ತಾವೇ ಹೇಳ್ತೀರಾ ಮಕ್ಕಳೇ, ನಿಮ್ಗೆ ಏನ್ ಅನಿಸುತ್ತೆ ಈ ಕಥೆಯಿಂದ? ಮೇಡಮ್ ನೀವೇ ಹೇಳ್ಬಿಡಿ ಮೇಡಮ್ ನೀತಿನ, ಅದು ಏನಿದೆ ಅಂತ ನೀತಿ ಹೇಳ್ಬಿಡಿ. ಮಕ್ಕಳೇ ನೋಡು, ಈ ಕಥೆಯಲ್ಲಿ ಒಂದು ಯಾವುದೇ ರೀತಿಯಿಂದ ನಾವು ಭಕ್ತಿಯಿಂದ ಧ್ಯಾನದ ಮುಖಾಂತರ ನಾವು ಆ ಪರಮಾತ್ಮನನ್ನ ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಸಂಸ್ಕಾರ ನಮ್ಮ ತಾಯಿ ತಂದೆ ಕೊಟ್ಟಂತ ಸಂಸ್ಕಾರ, ಭೂಮಿ ತಾಯಿಗೆ ನಮನ ಮಾಡೋದನ್ನು ಹಿಡ್ಕೊಂಡು, ಶ್ಲೋಕವನ್ನು ಹಿಡ್ಕೊಂಡು, ಎಲ್ಲವನ್ನು ಪ್ರತಿನಿತ್ಯ ಅನ್ನೋದ್ರಿಂದ ನಮಗೆ ತುಂಬಾ ಆನಂದ ಆಗುತ್ತೆ. ನಮಗೆ ಅಷ್ಟೇ ಅಲ್ಲ, ಆ ಪರಮಾತ್ಮನಿಗೂ ಆನಂದ ಆಗುತ್ತೆ. ಒಂದು ಒಳ್ಳೆಯ ಒಳ್ಳೆಯ ಮಾತುಗಳು, ಇದೆಲ್ಲ ಒಂದು ಈ ಕಥೆಯ ಒಂದು ನೀತಿ. ಅಸಾಧ್ಯವಾದುದು ಯಾವುದೂ ಇಲ್ಲ. ಆ ಭಗವಂತನನ್ನು ಒಲಿಸಿಕೊಳ್ಬೇಕಾದ್ರೆ ನಮ್ಮಲ್ಲೇ ಯಾವುದೇ ರೀತಿ ಕಪಟ ಇಲ್ಲದೆ ಮುಗ್ಧತೆಯಿಂದ ನಾವು ಏನು ಕೊಡ್ತೇವಲ್ಲ ಅದನ್ನು ಸ್ವೀಕಾರ ಮಾಡ್ತಾನ. ಅಷ್ಟೇ ಅಲ್ಲ ಮಕ್ಕಳಿಗೆ ಚೆನ್ನಾಗಿತ್ತ ಮೇಡಮ್, ಕ್ಲೋಸ್ ಮಾಡೋಣ. ಹಲೋ ಹಲೋ ಮೇಡಮ್,
ಮಕ್ಕಳು ಬೇಗ ದೇವ್ರು ಮಕ್ಕಳ ಅವ್ರಿಗೆ ಕಲ್ಮಶ ಇರಲ್ವಲ್ಲ ಮನ್ಸಲ್ಲಿ, ಅದ್ರಿಂದ ಮಕ್ಳು ಏನ್ ಕೇಳದ್ ಮಕ್ಳು ಏನ್ ಕೇಳಿದ್ರು ಆ ದೇವ್ರು ಬೇಗ ಒಲಿತಾನೆ ಅನ್ನೋದು ಇದ್ರಿಂದಾನು ಕಲಿಬಹುದು ಮೇಡಮ್. ಹೌದು, ಬೇಗನೆ ಒಲಿತಾರೆ, ಕಪಟ ನಿಷ್ಕಪಟ್ಟೆ ಮಕ್ಕಳು ಏನೇ ಬೇಡಿದ್ರು ಸಹಿತ ಮಹಾತ್ಮನಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡ್ತಾನಂತ ಈ ಕಥೆಯ ನೀತಿ. ಹೌದು, ನಮ್ಗೆ ನಮ್ ದೊಡ್ಡವ್ರಿಗೆ ನೂರಾರು ಯೋಚನೆ ಇರುತ್ತೆ, ಮಕ್ಕಳಿಗೆ ಯಾವ್ದೇ ತರ ಯೋಚನೆ ಇರಲ್ಲ. ಅವ್ರದ್ದು ಆಟ ಪಾಠ ದೇವ್ರ ಭಕ್ತಿ ಅನ್ನೋದು ನಾವು ಕಲಿಸಿದ್ರೆ ಭಕ್ತಿ ಅವರಲ್ಲಿ ಮೂಡುತ್ತೆ. ಆದ್ರಿಂದ ಅವ್ರಿಗೆ ಬೇಗ ನಾವ್ ಏನ್ ಹೇಳಿದ್ರೆ ಅದನ್ನ ಬೇಗ ಅಬ್ಸರ್ವ್ ಮಾಡ್ಕೊಂತವೆ, ಅವಾಗ ಅವ್ರಿಗೆ ಬೇಗ ದೇವ್ರು ಬೇಗ ಒಲಿತಾರೆ. ಒಲಿಸಿಕೊಳ್ಳುವಂತ ಶಕ್ತಿ ಅವರಲ್ಲಿ ಉಂಟು ಇರುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್. ಸೊ ಇವತ್ತು ಮಕ್ಳು ಚೆನ್ನಾಗಿತ್ತಲ್ಲ ಕತೆ, ಎಲ್ಲರಿಗೂ ಅರ್ಥ ಆಯ್ತಲ್ಲ, ನೀತಿ ಅರ್ಥ ಆಯ್ತಲ್ವಾ? ಭಕ್ತಿಯಿಂದ ಕೇಳಿದ್ರೆ ದೇವ್ರು ಕೂಡ ಬರ್ತಾನೆ ಅಂತ. ಸೊ ನಾವ್ ಯಾವಾಗ ಸತ್ಯ ಕರೆಕ್ಟ್ ಸತ್ಯ ದಾರಿಲಿ ಇದ್ರೆ ದೇವ್ರು ಬರ್ತಾರೆ ಅಂತ ಅರ್ಥ. ಭಕ್ತಿಯಿಂದ ಏನೇ ಕೇಳಿದ್ರು ಕೂಡ ಮಕ್ಳು ದೇವ್ರು ಪ್ರತ್ಯಕ್ಷ ಆಗಿ ವರ ಕೊಡ್ತಾರೆ ಅಂತ ಅರ್ಥ ಆಗತ್ತಲ್ವಾ? ಸೊ ನಾವ್ ಯಾವಾಗ್ಲೂ ಒಳ್ಳೇದನ್ನೇ ಕೇಳ್ಬೇಕು ಅಲ್ವಾ? ಓಕೆ ಮಕ್ಳ, ಮೇಡಮ್ಗೊಂದು ಥ್ಯಾಂಕ್ಸ್ ಹೇಳ್ಬಿಡೋಣ ಕ್ಲಾಪ್ಸ್ ಮುಖಾಂತರ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಸಾವಿತ್ರಿ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಭಕ್ತಿಯಿಂದ ಮಕ್ಳಿಗೆ ದೇವ್ರಿಗೂ ಭಕ್ತಿಯಿಂದ ದೇವ್ರನ್ನೇ ಕೂಡ ನಾವ್ ಕರೆಸ್ಬೋದು ಅನ್ನೋದಕ್ಕೆ ಮಕ್ಳಿಗೆ ಅರ್ಥ ಆಗೋ ತರ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಕನಕ ಮ್ಯಾಮ್ ಕೂಡ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗೋ ತರ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ನಿಮ್ಮಿಬ್ರು ಸಮಯ ಕೊಟ್ಟು ನಮ್ಮ ಮಕ್ಕಳ ಲಿಟಲ್ ಮಾಸ್ಟರ್ಸ್ಗೆ ಜ್ಞಾನ ಮತ್ತೆ ಭಕ್ತಿ ಬಗ್ಗೆ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ನಮ್ಮ ಲಿಟಲ್ ಮಾಸ್ಟರ್ ಪರವಾಗಿ ಧನ್ಯವಾದಗಳು. ಮತ್ತೆ ನಮ್ಮ ಮಾತಾಡ್ ಫೌಂಡೇಶನ್ ಕಡೆಯಿಂದ, ನಮ್ಮ ವೈಯಕ್ತಿಕ ಕಡೆಯಿಂದ ಕೂಡ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಸಾವಿತ್ರಿ ಮ್ಯಾಮ್ ಮತ್ತೆ ಕನಕ ಮ್ಯಾಮ್ಗೆ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ನಮಸ್ತೆ ಮೇಡಮ್, ತುಂಬಾ ಅದ್ಭುತವಾದ ಒಂದು ಕತೆ ಹೇಳಿದ್ರಿ, ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅನ್ಕೋತೀವಿ. ನಾವು ಸಹ ಕೆಲಸದಲ್ಲಿದ್ದೇವೆ ಇವಾಗ, ನಮ್ಮ ಮಕ್ಕಳಿಗೆ ನಾಳೆಯಿಂದ ಇದನ್ನ ಕನೆಕ್ಟ್ ಮಾಡಿಸಿ ಕೇಳಿಸ್ತೇವೆ ಕಥೆನ. ತುಂಬಾ ಅದ್ಭುತವಾದ ಒಂದು ಕಥೆಯನ್ನ ಹೇಳ್ಕೊಡ್ತಾ ಇದ್ರ, ತಮಗೆ ಅನಂತ ಅನಂತವಾದ ಧನ್ಯವಾದಗಳು ಮೇಡಮ್. ಮಾತಾರ್ ಫೌಂಡೇಶನ್ಗೂ ಅನಂತ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಲೀಲಾ ಏನಾದ್ರು ಕೇಳ್ಬೇಕ ಪುಟ್ಟ? ನೋ ಮ್ಯಾಮ್. ಕೇಳಿ ಪುಟ್ಟ. ನೋ ಮ್ಯಾಮ್. ಓಕೆ ಮ್ಯಾಮ್, ಇವತ್ತು ಸೆಕ್ಷನ್ ಕ್ಲೋಸ್ ಮಾಡೋಣವಾ? ಓಕೆ ಮ್ಯಾಮ್, ಎಲ್ಲರಿಗೂ ಬಾಯ್, ಥ್ಯಾಂಕ್ ಯು. ಒನ್ ಸೆಕೆಂಡ್. ಬಾಯ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಬಾಯ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. Bye ma'am, thank you ma'am. Bye ma'am, thank you.